ಸಂಗೀತವೇ ಎಲ್ಲೆಡೆಯೂ ಸಂಗೀತದ ಸೌಂದರ್ಯವೇ ಎಲ್ಲೆಲ್ಲೂ ಸಂಗೀತವೇ ದೇಶದಲ್ಲಿ ಮಾತ್ರವಲ್ಲ ವಿದೇಶದಲ್ಲೂ ಬೇಡಿಕೆ ಇರುವ ಸಂಗೀತಗಾರ ವೆಸ್ಟರ್ನ್ ಕ್ಲಾಸಿಕಲ್ ಜೊತೆಗೆ ವೈವಿಧ್ಯಮಯ ಸಂಗೀತ ಶೈಲಿಗಳನ್ನು ನುಡಿಸಬಲ್ಲ ಪರಿಣತ ಸಂಗೀತವೇ ಇವರ ಗರಡೆಯಲ್ಲಿ ಪಳಗಿದ್ದಾರೆ ಸ್ಯಾಂಡಲ್ವುಡ್ನ ಸಂಗೀತ ಸಂಯೋಜಕರು ಲಂಡನ್ನಲ್ಲಿ ಪ್ರಧಾನಿ ಮೋದಿ ಸಮ್ಮುಖದಲ್ಲಿ ಸಂಗೀತ ಪ್ರದರ್ಶನ ನೀಡಿರುವ ಅಪ್ರತಿಮ ಸಂಗೀತ ಕಲಾವಿದ ಈ ವಾರದ ಸಿನಿಧನಿಯಲ್ಲಿ ಜತೆಯಾಗಲಿದ್ದಾರೆ ಸಂಗೀತ ಮಾಂತ್ರಿಕ ಶದ್ರಾಜ್ ಸೋಲೋಮನ್ ತಪ್ಪದೆ ಕೇಳಿ ಜುಲೈ ಹದಿನಾರರಂದು ಸಂಜೆ ನಾಲ್ಕು ಗಂಟೆಗೆ ಸಿನಿಧನಿ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು ನೂರ ಒಂದು ಪಾಯಿಂಟ್ ಮೂರು ನಾಲ್ಕು ಗಂಟೆ ಒಂದು ನಿಮಿಷ ಐದು ಸೆಕೆಂಡ್ಗಳ ಹೊತ್ತಿನಲ್ಲಿ ಮಂಗಳವಾರದ ವಿಶೇಷ ಸಿನಿ ದನಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ ನಿಮ್ಮ ಅರ್ಜಿ ರಮ್ಯಾ ಸಂಗೀತ ಅಂದ್ರೇ ಇಂಪು ಮನಸ್ಸಿಗೆ ಮುದ ಚೈತನ್ಯ ಕೊಡುವಂಥ ಟಾನಿಕ್ ಸಂಗೀತ ವಾದನಗಳನ್ನು ನುಡಿಸೋದಕ್ಕೂ ಶಾರದೆಯ ದಯೆ ಇರಬೇಕಂತೆ ಅದರಲ್ಲೂ ನಿಪುಣ ಸಂಗೀತಗಾರ ಅನ್ನಿಸ್ಕೊಳ್ಳೋದಕ್ಕೆ ಸಂಗೀತದ ಬಗ್ಗೆ ಅಪಾರ ಒಲವು ಪ್ರೀತಿ ಅಷ್ಟೇ ಅಲ್ಲ ಅದನ್ನು ಮೀರಿದಂಥ ಶ್ರದ್ಧೆ ಕೂಡ ಇರಬೇಕು ಇದೆಲ್ಲದರ ಒಟ್ಟು ಮೊತ್ತದಂತಿರುವ ಸಂಗೀತಗಾರ ವೆಸ್ಟ್ರನ್ ಕ್ಲಾಸಿಕಲ್ ಜೊತೆಗೆ ಹಲವು ವೈವಿಧ್ಯಮಯ ಸಂಗೀತ ವಾದನಗಳನ್ನು ನುಡಿಸಬಲ್ಲ ಅಪ್ರತಿಮ ಸಂಗೀತ ಕಲಾವಿದ ಸೊಲುಮನ್ ಇವತ್ತಿನ ಸಿನಿ ದನಿಯಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಥ್ಯಾಂಕ್ ಯು ನಮಸ್ಕಾರ ಹೇಗಿದ್ದೀರಿ ಸೂಪರ್ ನಡೀತಿದೆ ಸಂಗೀತದ ಕೆಲಸಗಳೆಲ್ಲ ಚೆನ್ನಾಗ್ ಆಗ್ತಾ ಇದೆ ಚೆನ್ನಾಗಿ ಆಗ್ತಾ ಇದೆ ಕೋವಿಡ್ ನಂತರ ಮತ್ತೆ ಪಿಕಪ್ ಆಗಿದೆ ಸ್ವಲ್ಪ ಸೊ ಕೋವಿಡ್ ಅಲ್ಲಿ ಸ್ವಲ್ಪ ಹಿಂದೆ ಹೋಗಿತ್ತು ಹೌದು ಹೋಗಿತ್ತು ಅದ್ರಲ್ಲೂ ಅದರಲ್ಲೂ ಹೇಗೋ ಸ್ವಲ್ಪ ಏನೋ ಆನ್ಲೈನ್ ಎಲ್ಲ ಶೋಸ್ ಎಲ್ಲ ಮಾಡಿ

ಹೇಳೋದಾದರೆ ನಮ್ಮ ತಂದೆ ಬಂದು ಅಂದರೆ ನಾನು ಚಿಕ್ಕವನಾಗಿದ್ದಾಗ ಇದು ನಮ್ಮ ತಂದೆ ನಮ್ಮ ತಾಯಿ ಅನ್ನೋ ಒಂದು ಜ್ಞಾನ ಯಾವತ್ತು ಬಂತೋ ಅವತ್ತೇ ನಮ್ಮಲ್ಲಿ ನೋಡಿದಾಗ ಪಿಯಾನೋನು ಇತ್ತು ಓಕೆ ಸೊ ಮನೇಲೇ ಪಾಠ ಶುರು ಆಯಿತು ಅಂದರೆ ನಮ್ಮ ಅಪ್ಪ ನುಡ್ಸೋದು ಕೇಳ್ಕೊಂಡು ಕೇಳ್ಕೊಂಡು ನಾನು ಇದೆಲ್ಲ ಮಾಡ್ಬೋದಾ ಅಂತ ಹೋಗಿ ನಾನು ಟ್ರೈ ಮಾಡಿ ತಪ್ಪು ಮಾಡಿ ಕಲಿತಾ ಇದೆ ಆಮೇಲೆ ಒಂದು ಏಜ್ ಬಂದ ಮೇಲೆ ನಮ್ಮ ತಂದೆನೇ ಹೇಳ್ಕೊಡೋಕೆ ಶುರು ಮಾಡಿದ್ರು ಶುರು ಮಾಡಿ ಆಮೇಲೆ ನಮ್ದು ಚರ್ಚಲ್ಲಿ ನೋಡ್ಸಕ್ ಸ್ಟಾರ್ಟ್ ಮಾಡಿದೆ ಸೊ ನಾನ್ ಪ್ರಾಬ್ಲಿ ಸೆವೆನ್ ಸ್ಟ್ಯಾಂಡರ್ಡ್ ಏನೋ ಇದೆ ಅವಾಗ ನಾನು ಚರ್ಚಲ್ಲಿ ಸ್ಟಾರ್ಟ್ ಮಾಡಿದೆ ನೋಡ್ಸೋಕೆ ಸ್ಟಾರ್ಟ್ ಮಾಡಿದಾಗ ಓಕೆ ಆವಾಗ ನೋಟೇಶನ್ ರೀಡಿಂಗ್ ಎಲ್ಲ ಮಾಡಿಕೊಟ್ಟಿದ್ರು ನಮ್ಮ ತಂದೆಯವರು ಸೊ ಅಲ್ಲಿಂದ ಕಲಿಕೆ ಶುರುವಾಯಿತು ಆಯ್ತು ಸೊ ನೀವು ಚರ್ಚಲ್ಲಿ ನೋಡ್ಸೋದು ನಿಮ್ಮ ಒಂದು ಧರ್ಮ ಅಥವಾ ನಿಮ್ಮ ಆಚಾರ ಪದ್ಧತಿಗಳಿಗೆ ಸಂಬಂಧಿಸಿದ್ದು ಆದ್ರೆ ಅದನ್ನೇ ಮುಂದೆ ಒಂದು ದಿನ ನಾನು ವೃತ್ತಿಯಾಗಿ ಸ್ವೀಕಾರ ಮಾಡ್ತೀನಿ ಅಂತ ಅವತ್ತೇನಾದರೂ ಅನ್ಕೊಂಡಿದ್ರ ಆವತ್ತು ಗೊತ್ತಿರಲಿಲ್ಲ ಆಮೇಲೆ ಟೆಂತ್ ಸ್ಟ್ಯಾಂಡರ್ಡು ಆಮೇಲೆ ಡಿಪ್ಲೊಮೆ ಎಲ್ಲ ಸೇರಿಕೊಂಡ್ಮೇಲೆ ಆವಾಗ ಮಾಡಬೇಕು ಇದು ಅಂತ ಅನ್ನಿಸ್ತು ಯಾಕಂದರೆ ನಾನು ಆಲ್ಮೋಸ್ಟ್ ಎಂಟನೇ ಕ್ಲಾಸಲ್ಲೇ ನಾನು ಪಾಠ ಹೇಳ್ಕೊಡೋಕೆ ಶುರು ಮಾಡಿದ್ದೆ ಮ್ಯೂಸಿಕ್ ಲೆಸನ್ಸ್ನ ಹೇಳ್ಕೊಡೋಕೆ ಶುರು ಮಾಡಿದ್ದೆ ಆವಾಗಲೇ ಒಂದು ಸ್ವಲ್ಪ ಪಾಕೆಟ್ ಮನಿ ಬರೋದು ಸೊ ಹಾಗಾಗಿ ನೀವು ಎಂಟನೇ ಕ್ಲಾಸಲ್ಲಿ ಇದ್ದಾಗಲೇ ಮ್ಯೂಸಿಕ್ ಗುರು ಆಗಿದ್ರಿ ಬಹುಶಃ ಇದೆಲ್ಲ ಅಪ್ಪನ ಕಾಣಿಕೆ ಅಂತ ಹೇಳಿ ಅನ್ಕೊಳ್ತೀನಿ ನಾನು ಆದ್ರೆ ಅಂಥದ್ದೊಂದು ಪರಿಸರ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಮನೆ ಸಂಪೂರ್ಣವಾಗಿ ಸಂಗೀತಮಯವಾಗಿರುತ್ತೆ ಸೊ ಮನೇಲಿ ಆ ಒಂದು ವ್ಯವಸ್ಥೆ ಇದ್ರೆ ಅಂಥದ್ದೊಂದು ವಾತಾವರಣದಲ್ಲೇ ನಾವು ಬೆಳ್ಕೊಂಡು ಬಂದಿದ್ರೆ ಅದು ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದು ಸೊ ಅಪ್ಪ ಕಂಪ್ಲೀಟ್ ಆಗಿ ಸಂಗೀತಕ್ಕೆ ಇದ್ದಂಥವ್ರ ಅವ್ರು ಆ್ಯಕ್ಚುಲಿ ಮೈಸೂರಲ್ಲಿ ನಾನು ಮೈಸೂರಲ್ಲಿ ಮೈಸೂರಲ್ಲಿ ಬೆಳೆದಿದ್ದೆಲ್ಲ ಸೊ ವಿಕ್ರಾಂತ್ ಟೈರ್ಸ್ ಅಂತ ಒಂದು ಕಂಪ್ನಿ ಇತ್ತು ಈಗ ಜೆ ಕೆ ಟೈರ್ಸ್ ಅವರು ತಗೊಂಡಿದ್ದಾರೆ ಅದನ್ನ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ಅಂದರೆ ಮ್ಯೂಸಿಕ್ ವಾಸ್ ನಾಟ್ ಫುಲ್ ಟೈಮ್ ಅವ್ರದ್ದು ಇದು ಒಂದು ಅಂದರೆ ಒಂದು ಹಾಬಿ ಥರ ಇತ್ತು ಅವ್ರಿಗೆ ಮ್ಯೂಸಿಕ್ ಅನ್ನೋದು ಮೊದಲಿಂದನೂ ಇತ್ತು ಆ ಫ್ಯಾಮಿಲಿನಲ್ಲಿ ಇರೋದ್ರಿಂದ ಮೊದಲಿಂದನೂ ಇತ್ತು ಆಮೇಲೆ ಅವರ ಫ್ಯಾಮಿಲಿನ ಅಂದರೆ ನಮ್ಮ ತಂದೆ ಕಡೆ ಫ್ಯಾಮಿಲಿ ಎಲ್ಲರೂ ಅಲ್ಲೂ ಮ್ಯೂಸಿಷಿಯನ್ಸ್ ತುಂಬ ಜನ ಇದ್ದರು ಅದರಲ್ಲೊಬ್ಬರು ಹೇಳಕ್ಕೆ ಬಯಸ್ತೀನಿ ಝಕಾರಿಯ ಅಂತ ಅನ್ನೋರು ಆಲ್ ಇಂಡಿಯಾ ರೇಡಿಯೋ ಆರ್ಟಿಸ್ಟ್ ಆಗಿದ್ದರು ವೈಲಿನಿಸ್ಟ್ ಆಗಿದ್ದರು ಸೊ ಹಾಗಾಗಿ ಆ ಫ್ಯಾಮಿಲಿನಲ್ಲೂ ಇತ್ತು ನಮ್ಮ ತಂದೆ ನನ್ನ ತಾಯಿ ಕೂಡ ಇದರಲ್ಲಿ ಚರ್ಚಲ್ಲಿ ಹಾಡೋರು ನಿಮಗೂ ಹಾಗಿದ್ರೆ ನಮ್ಮ ಆಕಾಶವಾಣಿಗೂ ಒಂದು ನನ್ನ ಟೈಮ್ ದೂರ ಇಲ್ಲ ನಾವು ತುಂಬ ಹತ್ತಿರ ದೂರ ಇವಾಗ ಅನ್ನೋವಂಥದ್ದು ಸರ್ ಇದ್ರ ಜೊತೆಗೆ ಮತ್ತೊಂದು ವಿಚಾರ ಕೇಳ್ಪಡೋವಂಥದ್ದು ಇವಾಗ ಯಾವುದೇ ತಂದೆ ತಾಯಿಗಾಗಲಿ ನನ್ನ ಮಗ ಒಂದು ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಇದನ್ನು ಓದಲಿ ಅದನ್ನ ಹೋಗಲಿ ಒಂದು ತಿಂಗಳಾದರೆ ಲಕ್ಷ ರೂಪಾಯಿ ಸಂಪಾದನೆ ಮಾಡಲಿ ಅನ್ನೋವಂಥದ್ದು ಇದ್ದೇ ಇರುತ್ತೆ ಅದು ಕಾಮನ್ ಆಗಿರುವಂಥದ್ದು ಬಟ್ ಎಲ್ಲೋ ಒಂದು ಕಡೆ ಮ್ಯೂಸಿಕನ್ನೇ ನೀವು ಸ್ವೀಕಾರ ಮಾಡಿಕೊಂಡಾಗ ವೃತ್ತಿಯಾಗಿ ನೀ ಪ್ರವೃತ್ತಿಯಾಗಿ ಪ್ರತಿಯೊಂದರಲ್ಲೂ ನೀವು ಮ್ಯೂಸಿಕನ್ನೇ ಬರೆಸ್ಕೊಂಡಾಗ ಅಪ್ಪ ಅಮ್ಮನ ರಿಯಾಕ್ಷನ್ ಏನಿತ್ತು ಇದರಲ್ಲಿ ನೀನು ಹೇಗೆ ಸ್ಟ್ಯಾಂಡ್ ಆಗಬಹುದಾ ಹೇಗೆ ಅನ್ನೋದನ್ನು ಅವ್ರಿಗೆ ಹೇಗೆ ಯೋಚನೆ ಮಾಡಿದರು ಅವರು ಪಾಪ ನೀನು ಮ್ಯೂಸಿಕಲ್ಲೇ ಬೆಳಿ ಅಂತಲೇ ಹೇಳಿದರು ನಮ್ಮ ತಂದೆ ಬಟ್ ನಮ್ಮ ಚರ್ಚ್ ಫಾದರ್ ಒಬ್ರು ಬಂದ್ಬಿಟ್ಟು ನೀನು ಇಂಜಿನಿಯರಿಂಗ್ ಮಾಡು ನಿನಗೆ ಇಂಜಿನಿಯರ್ ಅಂತ ಹೇಳ್ಕೊಬೋದು ಅಂತ ಹೇಳಿದರು ಹೌದಾ ಸರಿ ಅಂತ ಹೇಳಿ ಆಮೇಲೆ ಅಪ್ಪ ಅಮ್ಮನೆಲ್ಲ ಕನ್ವಿನ್ಸ್ ಮಾಡಿ ಮೈಸೂರಲ್ಲಿ ಡಿಪ್ಲೊಮಾ ಓದಿದ್ದು ಆಮೇಲೆ ಇಂಜಿನಿಯರಿಂಗ್ ಮಾಡೋಕೆ ಅಂತ ಬೆಂಗಳೂರಿಗೆ ಬಂದಿದ್ದು ನೈನ್ಟೀನ್ ನೈಂಟಿ ಸೆವೆನಲ್ಲಿ ಸೊ ಅವಾಗ ಬಿ ಎಮ್ ಎಸ್ ಕಾಲೇಜ್ ಆಫ್ ಎಂಜಿನಿಯರಿಂಗಲ್ಲಿ ಬಸವನಗುಡಿಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿ ನಾಲ್ಕು ವರ್ಷ ಆಮೇಲೆ ಆವಾಗ ಅಲ್ಲಿದ್ದಾಗ್ಲೇ ಬ್ಯಾಂಡ್ಸ್ಗು ಅದು ಇದಕ್ಕೆಲ್ಲ ಅವಾಗ ನುಡಿಸ್ತಾ ಇದೆ ಮೇನ್ಲಿ ಹೇಳಬೇಕು ಅಂದರೆ ರಘು ದೀಕ್ಷಿತ್ ಅವರ ಬ್ಯಾಂಡಲ್ಲಿ ನಾನು ನುಡಿಸ್ತಾ ಇದ್ದೆ ಟೂ ತೌಸಂಡ್ ಟೂ ತೌಸಂಡ್ ಒನ್ ಆ ಟೈಮಲ್ಲಿ ಮ್ಯೂಸಿಕಲ್ಲೇ ಕಂಟಿನ್ಯೂ ನಾನು ಈಗ ಪ್ರಶ್ನೆ ಏನ್ ತಲೆಗೆ ಇವಾಗಿನ ಇಂಜಿನಿಯರಿಂಗ್ ಓದೋ ಮಕ್ಕಳನ್ನ ನೋಡಿದ್ರೆ ಪಾಪ ಪುಸ್ತಕ ಬಿಟ್ ಕದ್ಲೋದೇ ಇಲ್ಲ ಸೊ ಪಕ್ಕದಲ್ಲಿ ಒಂದು ಕ್ಯಾಲ್ಸಿ ಒಂದ್ ಪುಸ್ತಕ ಒಂದ್ ಲ್ಯಾಪ್ಟಾಪು ಒದ್ದಾಡ್ತಿರ್ತಾರೆ ಈ ಮಧ್ಯೆ ನೀವು ಬ್ಯಾಂಡ್ಗೆಲ್ಲ ಹೋಗಿ ಏನ್ ಓದ್ತಾ ಇದ್ರಿ ಹಾಗಿದ್ರಿ ನೀವು ಹಾಗಿದ್ರೆ ನೀವು ಬಟ್ ಆ ಫೀಲ್ಡ್ ಹೋಗ್ಲಿಲ್ಲ ಇಂಜಿನಿಯರಿಂಗ್ ಓದದ್ರಿ ಹೋಗ್ಲಿಲ್ಲ ಆ ಫೀಲ್ಡ್ ಸೊ ಸೂಪರ್ ಸೊ ಸಂಗೀತ ನೀವು ಅಲ್ಲಿ ಹೋಗಿದ್ರೆ ಬಹುಶಃ ಸಿಗ್ತಿರ್ಲಿಲ್ಲ ಖಂಡಿತ ಈ ಒಂದು ಸಂಗೀತದ ಆಸಕ್ತಿ ಅನ್ನೋದಿದೆಯಲ್ಲ ಅದು ಮನೆಯ ವಾತಾವರಣದ ಜೊತೆಗೆ ಶಾಲೆ ಕಾಲೇಜು ಅದು ಕೂಡ ತುಂಬಾ ಪ್ರಧಾನವಾದಂತ ಪಾತ್ರ ವಹಿಸುತ್ತೆ ಸೊ ಎಲ್ಲ ಒಂದು ಕಡೆ ನೀವು ನುಡಿಸ್ತಿರ ತಕ್ಷಣ ಬೇರೆ ಒಂದು ಸ್ಕೂಲ್ ಕಾಂಪಿಟೇಷನ್ ಇದೆ ಹೋಗು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಹೋಗು ಇಂಟರ್ ಕೊಲಿಜೇಟ್ ಕಾಂಪಿಟೇಷನ್ಸ್ ಹೋಗು ಅಂತೆಲ್ಲ ಕಳ್ಸೋದು ಸೊ ಈ ನಿಟ್ಟಿನಲ್ಲಿ ನಿಮ್ಮ ಶಾಲಾ ಕಾಲೇಜು ಯಾವ ರೀತಿಯ ಪಾತ್ರ ವಹಿಸಿದೆ ಅವಾಗ ನಮ್ಮ ಕಾಲೇಜಲ್ಲಿ ಜನ ಅಂದ್ರೆ ನಮ್ಮ ಟೀಚರ್ಸ್ ಲೆಕ್ಚರ್ಸ್ ಇರಲಿಲ್ಲ ನಾವು ಹೋಗ್ತಿದ್ದಿದ್ದು ಸೊ ಅಂದರೆ ಕಾಲೇಜ್ ಅವ್ರಿಗೆ ಇದನ್ನ ಸಪೋರ್ಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಸೊ ಫಸ್ಟು ಒಂದು ಒಂದು ವರ್ಷ ನಾವುಗಳೇ ಎಲ್ಲ ಕಡೆ ಹೋಗಿ ಕಾಂಪಿಟಿಷನ್ಸ್ಗಳೆಲ್ಲ ಹೋಗಿ ಆಲ್ಮೋಸ್ಟ್ ಎಲ್ಲ ಕಡೆ ಫಸ್ಟ್ ಪ್ಲೇಸ್ ಬರ್ತಿದ್ವಿ ನಾವು ಆಮೇಲೆ ಒಬ್ಬರು ಲೆಕ್ಚರರ್ ಬಂದು ಅವರು ಈ ಕಲ್ಚರಲ್ ಆಗಿ ಅವ್ರು ಬಂದ ಮೇಲೆ ನಮಗೆ ಸ್ವಲ್ಪ ಸಪೋರ್ಟ್ ಸಿಕ್ತು ಅದಾದಮೇಲಿಂದ ಕೀಬೋರ್ಡೆಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕಾಲೇಜಿಂದನೇ ಕೊಡಕ್ಕೆ ಕೊಟ್ಟರು ನಮ್ಮ ಇದಕ್ಕೆ ಕಾಂಪಿಟೇಷನ್ಸ್ಗೆಲ್ಲ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ನಂದೇ ಯಾವುದೋ ಕೀಬೋರ್ಡ್ ಹಳೇದು ಯಾವುದೋ ಕೀಬೋರ್ಡ್ ಇತ್ತು ಫಸ್ಟ್ ಅಪ್ಪಂದು ಫಸ್ಟ್ ತೆಗ್ದೊಟ್ಟಿದ್ದು ಕೀಬೋರ್ಡು ಅದಲ್ಲದೆ ಇನ್ನೊಂದು ಯಾವುದೋ ಬಾಡಿಗೆಗೆಲ್ಲ ಹೋಗ್ತಾ ಇದ್ವಿ ಆಮೇಲೆ ಸಾಕಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅಲ್ಲೆಲ್ಲೋ ಯಾರೋ ನಮ್ಮ ಇದಿರ್ತಾರಲ್ಲ ಕಾಂಪಿಟೇಷನ್ಗೆ ಅಂತ ಬಂದಿರೋರು ಅವ್ರ ಹತ್ರನೂ ಕೇಳಿಕೊಂಡು ಸ್ವಲ್ಪ ಕೀಬೋರ್ಡ್ ಕೊಡಿ ಅಂತ ಕೇಳಿ ಅದನ್ನ ಈಸ್ಕೊ ಅದನ್ನ ಈಸ್ಕೊಂಡು ನಾವು ಗೆದ್ದ ಸೊ ಹೆಂಗೋ ಒಂದು ಮಾಡಿ ಗೆಲುವನ್ನೋದನ್ನ ಸಾಧಿಸ್ಕೊಂಡು ಬರ್ತಾ ಇದ್ರಿ ಅಂತ ಸೂಪರ್ ಈ ನಿಟ್ಟಿನಲ್ಲಿ ನಾವು ಮಾತಾಡಬೇಕಾಗಿದ್ದು ವೆಸ್ಟರ್ನ್ ಮ್ಯೂಸಿಕ್ ಹಾಗೆ ಕ್ಲಾಸಿಕಲ್ ಮ್ಯೂಸಿಕ್ ಸೊ ನೀವು ಈ ನೆಲದವರು ಅಂದಮೇಲೆ ಇಲ್ಲಿನ ತನ ಸೊಗಡು ಅದು ನಿಮ್ಮ ರಕ್ತದಲ್ಲೇ ಅಣುಕಣದಲ್ಲೇ ಬೆರೆತು ಹೋಗಿರುತ್ತೆ ಸೊ ನಿಮಗೆ ಶಾಸ್ತ್ರೀಯ ಸಂಗೀತದ ಆ ಅಭ್ಯಾಸ ಹೇಗಾಯಿತು ಹಾಂ ಸೊ ನಮ್ಮ ತಂದೆ ಫಸ್ಟು ಹೇಳ್ಕೊಡ್ತಾ ಇದ್ರು ಆಮೇಲೆ ನಮ್ಮ ತಂದೆ ಗುರುಗಳೊಬ್ಬರು ನಾನು ನುಡ್ಸೋದು ನೋಡಿ ನಿನ್ನ ಮಗ ನಿನ್ನ ಮೀರಿಸ್ಬಿಟ್ಟಿದ್ದಾನೆ ನಾನು ಒಂದು ಕಡೆ ಹೇಳ್ತೀನಿ ಅಲ್ಲಿ ಹಾಕು ಅಂತ ಹೇಳಿ ಅಲ್ಲಿ ಪಾಠಕ್ಕೆ ಹಾಕಿದ್ರು ಆವಾಗ ನಂದು ಕಲಿಕೆ ಅಲ್ಲಿ ಬೇರೆ ಥರ ಶುರು ಆಯಿತು ಅಲ್ಲಿ ಹೇಗೆ ಅಂದರೆ ಮೈಸೂರಲ್ಲಿ ಗುಡ್ ಪಟ್ಸ್ ಕಾನ್ವೆಂಟಲ್ಲಿ ಮ್ಯೂಸಿಕ್ ರೂಮ್ಸ್ ಅಂತಿದೆ ಅದೇನಪ್ಪ ಅಂದ ನಂಗೆ ಆವಾಗ ಗೊತ್ತಿರಲಿಲ್ಲ ಈಗ ರೀಸೆಂಟಾಗಿ ನಂದು ಅಂದರೆ ಒಂದು ನಾಲ್ಕೈದು ವರ್ಷದಿಂದ ಗೊತ್ತಾಗಿದ್ದು ಆ ಸ್ಕೂಲಲ್ಲಿ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಓದಿದ್ದು ವೆಸ್ಟರ್ನ್ ಕ್ಲಾಸಿಕಲ್ಲು ಸೊ ಇದರಿಂದ ನಾನು ಅಂದರೆ ಐ ವೆರಿ ಪ್ರಿವಿಲೇಜ್ಡ್ ಆ ಅದೇ ಸ್ಕೂಲಲ್ಲಿ ನಾನು ಓದಿದ್ದೀನಿ ಅಂತ ಅದಕ್ಕೆ ನಮ್ಮ ಟೀಚರ್ ಬಂದು ನಾನು ಅವ್ರ ಹತ್ರ ಸೇರಿಕೊಂಡಾಗ ಶಿ ವಾಸ್ ಅರ್ ಸಿಕ್ಸ್ಟಿ ಫೈವ್ ಇಯರ್ಸ್ ಓಲ್ಡ್ ಅರವತ್ತೈದು ವರ್ಷ ಆಯಿತು ಅವ್ರಿಗೆ ಆಮೇಲೆ ರಾಜರು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಒಳ್ಳೆ ಟೀಚರೇ ಬೇಕು ಅಂತ ಸೆಲೆಕ್ಟ್ ಮಾಡಿರ್ತಾರಲ್ಲ ಸೊ ಆ ಪರ್ಫೆಕ್ಷನ್ನು ಏನು ಆ ಡಿಸಿಪ್ಲಿನ್ನು ಮತ್ತು ಇಂಗ್ಲೀಷು ಅದೆಲ್ಲ ಅಲ್ಲೇ ಕಲಿಬೇಕಾಗಿ ಬಂತು ಆಮೇಲೆ ಅಲ್ಲಿನೇ ಒಂದು ಇನ್ಸ್ಟೆನ್ಸ್ ಇದೆ ಏನಾಯಿತು ಅಂದರೆ ನನ್ನ ಸೆಕೆಂಡ್ ಗ್ರೇಡ್ ಎಕ್ಸಾಮಲ್ಲಿ ಅಂದರೆ ನಾವು ಇಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೀತೀವಿ ಬಟ್ ನಮ್ಮ ಪೇಪರ್ಸ್ ಎಲ್ಲ ಲಂಡನಲ್ಲಿ ಕರೆಕ್ಟಾಗಿ ಕರೆಕ್ಷನ್ ಆಗಿ ಅಲ್ಲಿಂದ ಮಾರ್ಕ್ಸ್ ಕಾರ್ಡು ಮತ್ತು ಸರ್ಟಿಫಿಕೇಟೆಲ್ಲ ಬರುತ್ತೆ ಓಕೆ ನಾನು ಮಾಡಿದ್ದು ಲಂಡನ್ ಕಾಲೇಜ್ ಅದು ಸಾರಿ ಟ್ರಿನಿಟಿ ಕಾಲೇಜ್ ಆಫ್ ಮ್ಯೂಸಿಕ್ ಅಲ್ಲಿ ಮಾಡಿದ್ದು ಆವಾಗ ಅಲ್ಲಿಂದ ಬಂದಿದೆ ಅದರಲ್ಲಿ ನಾನು ನೈಂಟಿ ಏಯ್ಟ್ ತೆಗ್ದಿದ್ದೀನಿ ಹಂಡ್ರೆಡ್ ಹಂಡ್ರೆಡ್ಗೆ ಆಮೇಲೆ ನಮ್ಮ ಟೀಚರು ಅದ್ರ ಜೊತೆ ಒಂದು ಸ್ಲಿಪ್ ಹಾಕಿ ನಮ್ಮ ತಂದೆ ಹತ್ರ ಕಳಿಸಿದ್ದಾರೆ ಐ ಆಮ್ ಡಿಸಪಾಯಿಂಟೆಡ್ ಅಂತ ಅಂದ್ಬಿಟ್ಟು ಅವ್ರಿಗೆ ನೂರು ಬೇಕಾಗಿತ್ತು ಸೊ ಅಂದರೆ ಅಷ್ಟೊಂದು ಪರ್ಫೆಕ್ಷನ್ ಇತ್ತು ಸೊ ಅಲ್ಲಿ ಕಲಿಯೋಕ್ಕೆ ಸಿಕ್ತು ನನಗೆ ಅಲ್ಲೂ ಅವ್ರ ಹತ್ರ ಒಂದು ಎಂಟು ವರ್ಷ ಕಲಿತೆ ಆಮೇಲೆ ಇಂಜಿನಿಯರಿಂಗ್ ಓದೋಕ್ಕೆ ಅಂತ ಬೆಂಗಳೂರು ಬರಬೇಕಾಗಿ ಬಂತು ಸೊ ಅಲ್ಲಿಗೆ ಕಲಿಕೆ ನಿಂತೋಯ್ತು ಬಟ್ ಅದರ ಉಪಯೋಗ ಹೇಗೆ ಮಾಡೋದು ಅಂತ ಇಲ್ಲಿ ಬ್ಯಾಂಡ್ಸ್ಗಳಲ್ಲಿ ಮತ್ತು ಇಂಟರ್ ಕಾಲೇಜ್ ಕಾಂಪಿಟೇಷನ್ಸಲ್ಲಿ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ದಷ್ಟು ಸೂಪರ್ ಒಟ್ಟಾರೆ ಏನೇ ಅಪ್ಪ ಸಪೋರ್ಟಿವ್ ಆಗಿದ್ರು ಮಾಡ್ಕೊಂಡ್ರಿ ಇಂಜಿನಿಯರಿಂಗ್ ಹೋಗ್ತೀನಿ ಊರಿಗೆ ಬಂದ್ರಿ ಎಲ್ಲದಕ್ಕೂ ಸಪೋರ್ಟ್ ಸಿಕ್ತು ನಿಮ್ಗೆ ಸೊ ಈ ಕುರಿತಾಗಿ ನಾವು ಮತ್ತಷ್ಟು ಮಾತಾಡೋಣ ಸದ್ಯಕ್ಕೆ ನಿಮ್ಮದೇ ಒಂದು ಹಾಡು ಪ್ಲೇಲಿಸ್ಟ್ ನಲ್ಲಿ ನಿಮಗಾಗಿ ಕಾಯ್ತಾ ಇದೆ ಹಾಡಿನ ನಂತರ ಆ ಹಾಡಿನ ಮಾತುಕತೆಯ ಕುರಿತಾಗಿ ಮಾತಾಡೋಣ ಸೊ ಅದಕ್ಕಿಂತ ಜೊತೆಯಾಗಿ ಕೇಳಿದ್ರೆ ನಿಮ್ಮ ಸಂದೇಶ ಬಹಳ ಮುಖ್ಯ ಆಗುತ್ತೆ ಚದ್ರತ್ ಸೋಲಮನ್ ಅವರಿಗೆ ನೀವು ಏನೇ ವಿಶ್ವಸ್ ಹೇಳೋದಿದ್ರು ಅಥವಾ ಪ್ರಶ್ನೆ ಕೇಳೋದಿದ್ರು ಖಂಡಿತ ನಮಗೆ ವಾಟ್ಸಪ್ ಮಾಡ್ಬೋದು ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ ನೈನ್ ಫೋರ್ ಏಟ್ ಜೀರೋ ನೈನ್ ಒನ್ ಒನ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂಬತ್ತು ಸೊನ್ನೆ ಒಂದು ಸೊನ್ನೆ ಒಂದು ಮೂರು ಈ ನಂಬರ್ಗೆ ನಿಮ್ಮ ಮುದ್ದಾದ ಹೆಸರಿನ ಜೊತೆ ನಿಮ್ಮ ಸಂದೇಶ ಬಂದು ತಲುಪಲಿ ಕೇಳ್ತಾ ಇರಿ ಇದು ಆಕಾಶವಾಣಿ ಬೆಂಗಳೂರು ನೂರ ಒಂದು ಪಾಯಿಂಟ್ ಮೂರು ಸಿನಿಧನಿ ಕಾರ್ಯಕ್ರಮ ಅನುರಾಧ ಭಟ್ ಹಾಗೆ ರಾಜೇಶ್ ಕೃಷ್ಣನ್ ಅವರ ದನಿಯಲ್ಲಿ ಇದ್ದಂಥ ಗದಾ ಯುದ್ಧ ಚಿತ್ರದ ಹಾಡನ್ನ ಕೇಳಿದ್ರಿ ಈ ಹಾಡಿನ ಸಂಗೀತ ಸಂಯೋಜಕರಾದಂಥ ಟ್ರ್ಯಾಕ್ ಸೋಲುಮನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ಟುಡಿಯೋನಲ್ಲಿ ಅವರೊಟ್ಟಿಗೆ ಮಾತುಕತೆ ಮುಂದುವರೆಸೋಣ ಸೊ ಈ ಹಾಡು ಕೇಳಿದ ಮೇಲೆ ನನ್ನ ಮುಂದಿನ ಪ್ರಶ್ನೆ ಖಂಡಿತ ಇದೆ ಆಗಿರುತ್ತೆ ನಿಮ್ಮ ಈ ಸಂಗೀತದ ಒಲವು ಚಿತ್ರರಂಗದೊಂದಿಗೆ ಬೆರೆತದ್ದು ಹೇಗೆ ಯಾವಾಗ ಅದೇ ಬೆಂಗಳೂರು ಬಂದ ಮೇಲೆ ನನಗೆ ಒಂದಷ್ಟು ಎಕ್ಸ್ಪೋಜರ್ ಸಿಕ್ತು ಇಲ್ಲಿ ಅಂದರೆ ಇಲ್ಲಿರೋ ಆರ್ಟಿಸ್ಟ್ಗಳು ಫಿಲಮ್ನಲ್ಲಿ ವರ್ಕ್ ಮಾಡ್ತಾ ಇರೋರು ಕೆಲವರು ನನಗೆ ವಿ ಮನೋಹರ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಸೊ ಅಲ್ಲಿಂದ ಮನೋಹರ್ ಸರ್ ಜೊತೆ ಸೇರಿಕೊಂಡ್ಮೇಲೆ ಕಲಿಕೆ ಶುರು ಆಯಿತು ಮತ್ತೆ ಅಂದರೆ ಕಂಪ್ಯೂಟರ್ ಯೂಸ್ ಮಾಡಿ ಮ್ಯೂಸಿಕ್ ಮಾಡೋದು ಹೇಗೆ ಆಮೇಲೆ ಒಂದು ದಿವಸದಲ್ಲಿ ಒಂದು ಸಾಂಗ್ ಮಾಡಿಕೊಡ್ಬೇಕು ಬೆಳಗ್ಗೆ ಕೊಡ್ತಾರೆ ಸೊ ಪಲ್ಯ ವಿಚಾರಣೆ ಎಲ್ಲ ಕೊಡ್ತಾರೆ ಲಿರಿಕ್ಸ್ ಇದ್ದರೆ ಲಿರಿಕ್ಸ್ ರೆಡಿ ಇಲ್ಲಾಂದರೆ ಬರೀ ಟ್ಯೂನ್ನಲ್ಲಿ ನಾನಾ ನಾನಾ ಅಂತ ಹಾಡಿ ಕೊಡ್ತಾರೆ ಅದಕ್ಕೆ ಅರ ಅರೌಂಡ್ ದಟ್ ಅದು ಸುತ್ತಲೂ ಏನೇನು ತಬ್ಲಾನ ಡ್ರಮ್ಸ ಗಿಟಾರ ಕೀಬೋರ್ಡ ಅದೆಲ್ಲ ನಾನು ಡಿಸೈಡ್ ಮಾಡಿ ಅದನ್ನ ಚಂದವಾಗಿ ಮಾಡಿಕೊಡೋದು ನನ್ನ ಕೆಲಸ ಸೊ ಅದನ್ನು ಅವ್ರ ಹತ್ರ ಕಲಿಯೋಕ್ಕೆ ಶುರು ಮಾಡಿದೆ ಅಂದರೆ ನನಗೆ ಮ್ಯೂಸಿಕ್ ಗೊತ್ತಿತ್ತು ಬಟ್ ಅದನ್ನು ಹೇಗೆ ಉಪ್ಯೋಗಿಸ್ಕೋಬೇಕು ಅನ್ನೋದನ್ನ ಅವ್ರ ಹತ್ರ ಶುರು ಆಯಿತು ಸೊ ಅವರೊಟ್ಟಿಗೆ ಸೇರಿ ಮಾಡಿದಂಥ ಪ್ರಾಜೆಕ್ಟ್ಸ್ ಯಾವುದಾದ್ರು ತುಂಬ ಇದೆ ಸದ್ಯಕ್ಕೆ ಅಂತ ಒಂದು ಸಿನಿಮಾ ಬರ್ತಿದೆ ಹಾಗಿದ್ರೆ ನೀವು ನನಗೆ ಪ್ರಾರಂಭದಲ್ಲಿ ಹೇಳಿದ್ದು ಈ ಕೀಬೋರ್ಡು ಪಿಯಾನೋ ಇದು ಮನೇಲಿ ಇದ್ದಿದ್ದು ಸೊ ಅದು ನೀವು ಮತ್ತೆ ಚರ್ಚಲ್ಲಿ ಹೆಚ್ಚು ಬಳಸುವಂತ ವಾದನಗಳು ಅದು ಆದ್ರೆ ಈ ತಬ್ಬಲಾ ಇದ್ರದ್ದು ಜ್ಞಾನ ಎಲ್ಲ ಹೇಗೆ ಸಂಪಾದಿಸ್ಕೊಂಡಿದ್ದು ಅದೆಲ್ಲ ನಮ್ಮ ಇಂಡಿಯನ್ ಇನ್ಸ್ಟ್ರೂಮೆಂಟ್ಸ್ ಏನಾಗುತ್ತೆ ಅಂದ್ರೆ ನಾವು ಇಲ್ಲಿ ಹೋಗ್ತಾ 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 ಬರ್ತಾ ಅಲ್ಲೆಲ್ಲ ಕೇಳ್ತಾ ಇರ್ತೀವಿ ಸೌಂಡ್ ಕಿವಿ ಬೀಳ್ತಾ ಇರುತ್ತೆ ಬಟ್ ನಮ್ಮ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಏನಿದೆಯೋ ಅದು ಕೇಳಬೇಕು ಅಂದರೆ ಫಾರಿನ್ಗೆ ಹೋಗ್ಬೇಕಾಗತ್ತೆ ಸೊ ಅದು ಆ ಕಲಿಕೆ ನನಗೆ ಆಗಿರೋದ್ರಿಂದ ಇದೆಲ್ಲ ದಿನ ಎಲ್ಲೋದ್ರೂ ನಿಮ್ಗೆ ಸಿಗುತ್ತೆ ಯಾವುದೇ ಆರ್ಕೆಸ್ಟ್ರಾ ದೇವಸ್ಥಾನದಲ್ಲಿ ಹಾಕಿರ್ತಾರೆ ಸೊ ಅದೆಲ್ಲ ಕೇಳ್ತಾ ಇರುತ್ತೆ ಸೊ ಕಿವಿ ಮೇಲೆ ಬಿದ್ದು ಬಿದ್ದು ಅದು ಹೇಗೆ ಉಪಯೋಗಿಸ್ಕೋಬೇಕು ಒಂದಾಗಿ ಆಮೇಲೆ ಕೆಲವು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸೊ ಅದರಿಂದಾಗಿ ಬಂತು ಈ ಜೊತೆಗೆ ಈಗ ನಾವು ಪ್ಲೇ ಮಾಡಿದಂಥ ಗದಾಯುದ್ಧ ಚಿತ್ರದ ಒಂದು ಬಗ್ಗೆ ನಾವು ಮಾತಾಡಲೇಬೇಕು ಯಾಕಂದರೆ ತುಂಬ ಇಂಪಾಗಿತ್ತು ಕಿವಿಗೆ ಹಾಡು ಸೊ ಈ ಒಂದು ಸಂಗೀತ ಸಂಯೋಜನೆ ಮಾಡುವಂಥ ಅವಕಾಶ ಸಿಕ್ಕಿದ್ದು ಹೇಗೆ ಈ ಈ ಒಂದು ಪ್ರಾಜೆಕ್ಟ್ ಜೊತೆ ಹೇಗೆ ನೀವು ಬೆರೆತ್ರಿ ಇದು ಒಬ್ಬರು ಇನ್ನೊಬ್ಬರು ಎಕ್ಸ್ಕ್ಯೂಸ್ ಮಿ ಇನ್ನೊಬ್ಬರು ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ ಇನ್ನೊಂದು ಸಿನಿಮಾಕ್ಕೆ ಅದು ಇನ್ನೂ ಟೇಕ್ ಆಫ್ ಆಗಲಿಲ್ಲ ಅದು ಬಟ್ ಅವರು ಇನ್ನೊಬ್ರು ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ಆ ಸಿನಿಮಾ ಟೇಕ್ ಆಫ್ ಆಯಿತು ಅದೇ ಇದು ಗದ ಗದಾ ಯುದ್ಧ ಇದು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಒಂದು ಸಿನಿಮಾ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಎಣ್ದಿದ್ದಾರೆ ಸೊ ಆ ಲವ್ ಸ್ಟೋರಿನಲ್ಲಿ ಬರುವಂಥ ಒಂದು ಡ್ಯರ್ಟ್ ಸಾಂಗ್ ಇದು ಅದನ್ನ ಮನಾಲಿಲ್ ಮನಾಲಿಲಿ ಹೋಗಿ ಶೂಟ್ ಮಾಡಿದ್ದಾರೆ ಹಾಗಾಗಿ ಅದು ಐಸು ಮತ್ತು ಯಾವುದದು ರೋಜಾ ಫಿಲಮಲ್ಲಿ ಒಂದು ಸಾಂಗ್ ಇದೆಯಲ್ಲ ಆ ಥರನೇ ಬೇಕು ಅಂತೆಲ್ಲ ಕೇಳಿದ್ರು ಓಕೆ ಸರಿ ಅದೇ ಥರದೊಂದು ಮಾಡೋಣ ಅಂತ ಹೇಳಿ ಸ್ವಲ್ಪ ಮಾಡರ್ನೈಸ್ ಆಗಿ ಮಾಡಿರೋದು ಇದು ಈ ರೀತಿ ಮಾಡಿದ್ರು ಸರ್ ಇದ್ರ ಜೊತೆಗೆ ಇವಾಗ ಒಂದು ಸಿನಿಮಾ ಅಂತ ಹೇಳಿದ್ರೆ ನಿಮಗೆ ಬರೀ ಹಾಡು ಮಾಡೋದು ಅಷ್ಟೇ ಇರಲ್ಲ ಇಡೀ ಸಿನಿಮಾಕ್ಕೆ ಹಿನ್ನೆಲೆ ಸಂಗೀತ ಕೂಡ ಅದು ನಿಮ್ಮ ಅಂಡರ್ ಅಲ್ಲೇ ಬರುವಂತದ್ದು ಸೊ ಆ ಇಡೀ ಸಿನಿಮಾ ನೀವು ನೋಡಬೇಕು ಅದು ಯಾವ ರೀತಿ ಕತೆ ಇದೆ ಅಲ್ಲಿ ಹಿಂದೆ ಯಾವ ಸಂಗೀತ ಹೋದರೆ ಸೂಟ್ ಆಗುತ್ತೆ ಈ ಒಂದು ಸಿಚುವೇಶನ್ಗೆ ಆ ಒಂದು ಸನ್ನಿವೇಶಕ್ಕೆ ಅದರ ಬಗ್ಗೆ ಎಲ್ಲ ನೀವು ಮಾಡೋವಾಗ ಇಡೀ ಸಿನಿಮಾಗೆ ನಿಮ್ಮ ಡೆಡಿಕೇಷನ್ ತುಂಬಾ ದೊಡ್ಡ ಮಟ್ಟದಲ್ಲಿರುತ್ತೆ ಸೊ ಒಂದು ಸಿನಿಮಾ ಒಪ್ಕೊಂಡಾಗ ನಿಮ್ಮ ಕೆಲಸ ಹೇಗೆ ಶುರುವಾಗುತ್ತೆ ನಿಮಗೆ ಅಸಿಸ್ಟೆಂಟ್ಸ್ ಇರ್ತಾರ ಅಥವಾ ಇಡೀ ಸಿನಿಮಾ ನೀವೇ ಕೂತು ಡಿಸೈಡ್ ಮಾಡ್ತೀರಾ ಈ ಟೈಮಲ್ಲಿ ಈ ಮ್ಯೂಸಿಕ್ ಬರಲಿ ಅಂತ ಹೇಳಿ ಹೇಗಿರುತ್ತೆ ಆ ಪ್ರೋಸೆಸ್ ಹಾಂ ಸೊ ಡೈರೆಕ್ಟ್ರು ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂದರೆ ಫಸ್ಟು ನನಗೆ ಸಿನಿಮಾದ್ದು ಕತೆ ಹೇಳಿರ್ತಾರೆ ಆ ಕತೆ ಕೇಳಿಕೊಂಡು ಇಂತಿಂಥ ಜಾಗದಲ್ಲಿ ಸಾಂಗ್ಸ್ ಬರುತ್ತೆ ಅಂತ ಹೇಳ್ತಾರೆ ಸೊ ಆ ಸಾಂಗ್ದು ಕಾನ್ಸೆಪ್ಟ್ ಹೇಳಿದ್ಮೇಲೆ ಅದು ಸಾಂಗ್ಸ್ ಎಲ್ಲ ರೆಡಿ ಆಗುತ್ತೆ ಆಮೇಲೆ ಸಾಂಗ್ ಶೂಟ್ ಮಾಡಿಕೊಂಡು ತೊಗೊಂಬರ್ತಾರೆ ಎಕ್ಸ್ಕ್ಯೂಸ್ಮಿ ಅದಾದಮೇಲೆ ಫಿಲಮ್ ಶೂಟಿಂಗ್ ಎಲ್ಲ ಮಾಡಿ ಅದನ್ನ ಎಡಿಟಿಂಗ್ ಮಾಡಿ ಮತ್ತು ಆಮೇಲೆ ನನ್ನ ಹತ್ರ ಸಿನಿಮಾ ತೊಗೊಂಬರ್ತಾರೆ ಸಿನಿಮಾ ತಂದು ನನ್ನ ಕೈಲಿ ಒಂದು ವೀಡಿಯೋ ಫೈಲ್ ಕೊಡ್ತಾರೆ ಸೊ ರೀಲ್ಸ್ ಅಂತ ಹೇಳ್ತಾ ಇದ್ರಲ್ಲ ಅದೇ ಥರ ಲೆಕ್ಕದಲ್ಲಿ ರೀಲ್ಸ್ ಕೊಡ್ತಾರೆ ಸಿಕ್ಸ್ ರೀಲ್ಸು ಟ್ವೆಲ್ ರೀಲ್ಸ್ ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಮೂವಿ ಓಕೆ ಮೂವಿ ಎಷ್ಟು ದೊಡ್ಡದಿದೆಯೋ ಹಂಗೆ ಸೊ ಒಂದೊಂದು ರೀಲ್ಗೂ ನಾನು ಕೂತ್ಕೊಂಡು ಏನೇನು ಇದೆ ಸಿಚ್ಯುವೇಶನ್ನು ಅದನ್ನು ಕೇಳಿಕೊಂಡು ನೋಡಿಕೊಂಡು ಡೈರೆಕ್ಟ್ರ ಜೊತೆ ಡಿಸೈಡ್ ಮಾಡಿ ಆಮೇಲೆ ಇಂಥ ಜಾಗ ಯಾಕೆಂದರೆ ಅಲ್ಲಿ ಪಾಯಿಂಟ್ ಆಫ್ ವ್ಯೂಗಳು ತುಂಬ ಇರ್ತವೆ ಹೌದು ನಾಲ್ಕೈದು ಕ್ಯಾರೆಕ್ಟರ್ ಇರ್ತಾರೆ ಒಬ್ಬೊಬ್ರು ಯೋಚನೆ ಒಂದೊಂದು ಥರ ಇರುತ್ತೆ ಒಬ್ಬ ಖುಷಿಯಾಗಿರ್ತಾನೆ ಇನ್ನೊಬ್ಬ ಅವನಿಗೇನೋ ಕಷ್ಟ ಇರುತ್ತೆ ಸೊ ಯಾರು ಪಾಯಿಂಟ್ ಆಫ್ ವ್ಯೂನಲ್ಲಿ ಮ್ಯೂಸಿಕ್ ಮಾಡಬೇಕು ಈ ಈ ಡಿಸಿಷನ್ನ ಅವ್ರ ಜೊತೆ ಕೂತ್ಕೊಂಡು ಮಾಡ್ಕೋತೀವಿ ಆಮೇಲೆ ನನ್ನ ಕ್ರಿಯೇಟಿವಿಟಿ ಮೇಲೆ ಅದು ಆ ಮ್ಯೂಸಿಕ್ ಹೆಂಗೆ ಬರಬೇಕು ಏನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಮತ್ತು ಹಾಡಬೇಕಾ ಅಥವಾ ಹಾಗೆ ಖಾಲಿ ಬಿಡಬೇಕಾ ಕೆಲವೊಂದು ಸರ್ತಿ ಸೈಲೆನ್ಸ್ ಬಿಟ್ರೇ ಚೆನ್ನಾಗಿರುತ್ತೆ ಆಮೇಲೆ ಕೆಲವೊಂದು ಸತಿ ಕಾಂಪ್ಲಿಕೇಟೆಡ್ ಸೀನ್ ಇರುತ್ತೆ ಬಟ್ ಆ ಜಾಗದಲ್ಲಿ ಬರೀ ಒಂದು ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಒಂದು ಸಾಂಗ್ ಒಂದು ಮ್ಯೂಸಿಕ್ ಪೀಸ್ ಹಾಕಿದ್ರೆ ಅದು ವರ್ಕೌಟ್ ಆಗುತ್ತೆ ಸೊ ಹೀಗಾಗಿ ಅದೆಲ್ಲ ಅಂದರೆ ಕಲ್ತು ಕಲ್ತು ತಪ್ಪು ಮಾಡಿ ಮತ್ತೆ ರಿವರ್ಕ್ ಮಾಡಿ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡಿ ನೆಕ್ಸ್ಟ್ ಸಿನಿಮಾದಲ್ಲಿ ಅದನ್ನ ಚೇಂಜಸ್ ಎಲ್ಲ ಮಾಡಿಕೊಂಡು ಈ ಥರ ಕಲ್ತಿದ್ದದು ಸೂಪರ್ ರಘು ದೀಕ್ಷಿತ್ ಅವರ ಬ್ಯಾಂಡಲ್ಲಿ ನೀವು ಹೋಗ್ತಾ ಇದ್ದೆ ಅಲ್ಲಿ ನಾನು ನುಡಿಸ್ತಾ ಇದ್ದೆ ಅಂತ ಹೇಳಿದ್ರೆ ಸೊ ರಘು ದೀಕ್ಷಿತ್ ಅವರು ಅಂದ ತಕ್ಷಣ ನಮಗೆ ನೆನಪಾಗೋದೇನಪ್ಪ ಅಂತ ಹೇಳಿದ್ರೆ ನಮ್ಮ ಭಾವಗೀತೆಗಳು ಭಾವಗೀತೆಗಳಿಗೆ ಹೊಸದೇ ಹೊಸದಾದಂತಹ ಒಂದು ವಿಭಿನ್ನ ಶೈಲಿಯನ್ನು ಕೊಟ್ಟರು ಅವರು ಹಾಡುಗಾರಿಕೆಯಲ್ಲಿ ಸೊ ಅದಕ್ಕೆ ಬಹುಶಃ ಅವರು ಜಗತ್ ವಿಖ್ಯಾತಿ ಕೂಡ ಪಡ್ಕೊಂಡ್ರು ಅಂದ್ಕೊಳ್ತೀನಿ ಸೊ ಅಂಥ ಭಾವಗೀತೆಗಳನ್ನು ಅದಕ್ಕೆ ಬೇಕಾದ ರೀತಿಯಲ್ಲಿ ಸಂಗೀತ ಸಂಯೋಜನೆ ಮಾಡುವಾಗ ನೀವು ಹೇಗೆ ಕೆಲಸ ಮಾಡ್ತಾ ಇದ್ರಿ ಅವರು ಲೈವ್ ಶೋಸ್ ಮಾಡ್ತಾ ಇದ್ದಿದ್ದು ಅಂದರೆ ಅವಾಗ ನಾನು ಒಂದು ಒಂದುವರೆ ಎರಡು ವರ್ಷ ವರ್ಕ್ ಮಾಡಿದ್ದವ್ರ ಜೊತೆಗೆ ಆವಾಗ ದೀಕ್ಷಿತ್ ಪ್ರಾಜೆಕ್ಟ್ ಅಂತ ಇರಲಿಲ್ಲ ಅವಾಗ ಅಂತರಾಗ್ನಿ ಅಂತ ಹೆಸರಿಟ್ಕೊಂಡಿದ್ರು ಬಟ್ ಲೈವ್ ಶೋಸಲ್ಲಿ ಅವರೇ ಡಿಸೈಡ್ ಡಿಸೈಡ್ ಮಾಡೋರು ನನಗೆ ಏನೇನು ಬೇಕು ಹಿಂಗೆ ಬೇಕು ಹಂಗೆ ಬೇಕು ಅಂತ ಅವರೇ ಡಿಸೈಡ್ ಮಾಡೋರು ಬಟ್ ಅವ್ರು ಇದ್ದಿದ್ದು ಅದಲ್ಲದೆ ಈ ಜಿಂಗಲ್ಸ್ ಎಲ್ಲ ಮಾಡೋರು ತುಂಬ ಸೊ ಆವಾಗ ಸ್ಪೈಸ್ ಅಂತ ಒಂದು ಕಂಪ್ನಿ ಇತ್ತು ಈ ಏರ್ಟೆಲ್ಲು ವೊಡಾಫೋನ್ ಥರ ಸ್ಪೈಸ್ ಅಂತಿತ್ತು ಸೊ ಸ್ಪೈಸ್ ಆ್ಯಡೆಲ್ಲ ಮಾಡ್ತಾಯಿದ್ರು ಸೊ ಆವಾಗೆಲ್ಲ ಅದೆಲ್ಲ ವರ್ಕ್ ಮಾಡಿದ್ದು ಅಂದರೆ ಬ್ಯಾಗ್ರೌಂಡಲ್ಲಿ ಕಂಪ್ಯೂಟರ್ ಕುತ್ಕೊಂಡು ಮಾಡಿರೋದು ಅವಾಗ ಅವ್ರ ಜೊತೆ ವರ್ಕ್ ಮಾಡಿದಾಗ ಅದ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ವಿನ್ಯಾಸ ಆಯಿತು ಜೊತೆ ಎಲ್ಲ ಇದು ನನಗೀಗ ಒಂದು ಪದ ನಿಮ್ಮ ಪ್ರೊಫೈಲ್ ನೋಡಿದಾಗಿಂದ ಕಾಡ್ತಾ ಇದೆ ಮ್ಯೂಸಿಕ್ ಅರೇಂಜರ್ ಏನಿದು ಏನು ಈ ಕೆಲಸ ಇದನ್ನು ಹೇಗೆ ನೀವು ವಿವರಿಸ್ತೀರಿ ನಮಗೆ ವೆರಿ ಗುಡ್ ಗುಡ್ ಕಾಸ್ಟ್ ಸರ್ ಈ ಕಂಪೋಸರ್ ಅಂತಂದರೆ ಇವಾಗ ಲಿರಿಕ್ಸ್ ಏನು ಬರುತ್ತೋ ಅದು ಆಕಾಶದಾಗೆ ರೋ ಮಾಯಗರನು ಸೊ ಇದು ಆ ಲೈನ್ ಏನಿದೆಯೋ ಅದು ಲಿರಿಕ್ಸ್ ಎಲ್ಲಿ ಕೂತ್ಕೊಳ್ಳುತ್ತೋ ಅದನ್ನು ಕಂಪೋಸಿಂಗ್ ಅಂತ ಕರೀತಾರೆ ಇವಾಗ ಅದ್ರ ಸುತ್ತಲೂ ಏನೇನು ಬರಬೇಕು ಇನ್ಸ್ಟ್ರೂಮೆಂಟ್ಸು ಅದನ್ನು ಅರೇಂಜಿಂಗ್ ಅಂತ ಕರೀತಾರೆ ಒಬ್ಬ ಸಂಗೀತ ಸಂಯೋಜಕನೇ ಅರೇಂಜರ್ ಕೂಡ ಹೌದಲ್ವಾ ಅದು ಕೆಲವೊಂದು ಸತಿ ಬೇರೆ ಆಗುತ್ತೆ ಯಾಕಂದರೆ ಇವಾಗ ಫಸ್ಟು ಇವರು ಜಿ ಕೆ ವೆಂಕಟೇಶ್ ಅವ್ರ ಕಾಲದಲ್ಲಿ ಇಳೆಯರಾಜ ಅವರು ಅವ್ರಿಗೆ ಅರೇಂಜ್ ಮಾಡ್ತಾಯಿದ್ರು ಆಮೇಲೆ ಹಂಸಲೇಖ ಸರ್ಗೆ ಒಬ್ರು ಬರೋರು ಸ್ಯಾಕ್ಸ್ ರಾಜ ಅಂತ ಅವ್ರು ಅರೇಂಜ್ ಮಾಡೋರು ಸೊ ಅಂದರೆ ಯಾರು ನಮ್ದು ನಮ್ಮದು ಪಾಸಿಟಿವ್ ಏನಿದೆಯೋ ಅದು ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ವಿ ಸೊ ಇವಾಗ ಏನಾಗಿದೆ ಗುರುಕಿರಣ್ ಸರ್ ಅರ್ಜುನ್ ಜನ್ಯ ಅವರು ಇವರೆಲ್ಲ ಹೇಗೆ ಅಂದರೆ ದೇ ಆರ್ ಕಂಪೋಸರ್ಸ್ ಅರೇಂಜರ್ಸ್ ಆ್ಯಂಡ್ ಆಲ್ಸೋ ಸೌಂಡ್ ಇಂಜಿನಿಯರ್ಸ್ ಸೊ ಫೈನಲ್ ಔಟ್ಪುಟ್ಟು ಸ್ಟಾರ್ಟಿಂಗ್ ಟಿಲ್ ಎಂಡ್ವರೆಗೂ ಕೊಡೋದಕ್ಕೆ ಅಂದರೆ ಈಗಿನ ಟೆಕ್ನಾಲಜಿ ಇರೋದ್ರಿಂದ ಸೊ ಎಲ್ಲ ಅವರೇ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಿದ್ರೆ ಇವಾಗ ಎಲ್ಲವನ್ನೂ ಕೂಡ ಒಬ್ಬರೇ ನಿಭಾಯಿಸೋದಕ್ಕೆ ಬಹುಶಃ ಎಲ್ಲೋ ಟೆಕ್ನಾಲಜಿ ಹೆಲ್ಪ್ ಮಾಡಿರ್ಬೋದು ಬಟ್ ಅವತ್ತಿನ ಕಾಲದಲ್ಲಿ ಜಿ ಕೆ ವೆಂಕಟೇಶ್ ಬಗ್ಗೆ ಮಾತಾಡಿದಾಗ ಎಲ್ಲವನ್ನೂ ಒಬ್ಬರೇ ನಿಭಾಯಿಸೋದ್ ಕಷ್ಟ ಅಂದಾಗ ಅಂತದ್ ಪೋಸ್ಟ್ ಹುಟ್ಕೊಳ್ತು ಅಂತ ಹೇಳ್ಬೋದು ಅಂತ ಹೇಳಿ ನೀವು ನಮ್ಮ ಈ ನೆಲದವರು ನಮ್ಮ ಕನ್ನಡ ನೆಲದವರು ಇಲ್ಲೆಲ್ಲೋ ಮೈಸೂರಲ್ಲಿ ಹುಡ್ತೀರಿ ಬೆಂಗಳೂರಿಗೆ ಬರ್ತೀರಿ ಇನ್ನೆಲ್ಲೋ ಕೆಲ್ಸದ ಜರ್ನಿ ಶುರು ಮಾಡ್ಕೊಳ್ತೀರಿ ವಿ ಮನೋಹರ್ ಸರ್ ಹತ್ರ ಹೋಗ್ತೀರಿ ಇದೆಲ್ಲದ್ರ ಜೊತೆ ಇದ್ದಂತವ್ರು ಏಕಾಏಕಿ ಲಂಡನ್ನಿನ ಒಂದು ಬ್ಯಾಂಡ್ಗೆ ನಂಟನ್ನು ಬೆಳೆಸ್ಕೊಂಡಿದ್ದು ಹೇಗೆ ಇಲ್ಲಿ ನಾನು ಬ್ಯಾಂಡ್ಗಳ ಜೊತೆ ನುಡಿಸ್ಬೇಕಾದ್ರೆ ಜ್ಯೋತ್ಸ್ನಾ ಶ್ರೀಕಾಂತ್ ಅನ್ನೋರು ವೈಲಿನ್ ನೋಡ್ಸೋಕ್ಕೆ ಬರ್ತಾಯಿದ್ರು ಸೊ ಅವರು ಲಂಡನ್ ಸೆಟ್ಲ್ ಆದರು ಅವರು ಇಲ್ಲಿಯವ್ರೆ ಆಲ್ಮೋಸ್ಟ್ ಎಲ್ಲ ಕನ್ನಡ ಸಿನಿಮಾ ಸಿನಿಮಾಗಕ್ಕೆಲ್ಲ ವೈಲಿನ್ ನೋಡ್ಸಿರೋದು ಅವರು ಸೊ ಹಂಸಲೇಖ ಅವರಿಂದ ಹಿಡಿದು ಇಳಿಯರಾಜ ಅವ್ರಿಗೂ ನುಡ್ಸಿದ್ದಾರೆ ಇಳಿಯರಾಜ ಅವ್ರಿಗೆ ಒಂದು ಇನ್ನೂರು ಸಿನಿಮಕ್ಕೆ ಮೇಲೆ ನುಡಿಸಿದಾರೆ ಅವರು ಸೊ ಅವರು ಲಂಡನ್ನಲ್ಲಿ ಸೆಟ್ಲ್ ಆದರು ಸೆಟ್ಲ್ ಆದಮೇಲೆ ನನ್ನ ಅಲ್ಲಿಗೆ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಎವ್ರಿ ಇಯರ್ ನವೆಂಬರ್ ನಾನು ಹೋಗ್ತಿದ್ದೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸೂಪರ್ ಆವಾಗ ಅಂದರೆ ಅವ್ರ ಮೂಲಕ ನನಗೆ ಒಂದಷ್ಟು ಪರಿಚಯ ಪರಿಚಯಗಳು ಸಿಕ್ತು ಅಲ್ಲಿ ಆಮೇಲೆ ಅಲ್ಲಿ ಒಂದು ಬ್ಯಾಂಡ್ ಮಾಡಿದ್ದಾರೆ ಅವರು ಏನಂದರೆ ಅದರಲ್ಲಿ ಗರಾಜ್ ಅಂತ ಬ್ಯಾಂಡ್ ಹೆಸರು ಅದರಲ್ಲಿ ಲಯನ್ ಕಿಂಗ್ ಅಂತ ಒಂದು ಬ್ರಾಡ್ವೇ ಶೋ ನಡೆಯುತ್ತೆ ಲಂಡನಲ್ಲಿ ಅಂದರೆ ಇವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ನಡೀತಾ ನಡೀತದೆ ಆಮೇಲೆ ಅದು ಕಂಟಿನ್ಯೂಸ್ ಯಾವಾಗಲೂ ಹೌಸ್ಫುಲ್ ಇರುತ್ತೆ ಸೊ ಲೈನ್ ಕಿಂಗ್ ಸಿನ ಸಿನಿಮಾ ಏನಿದೆಯೋ ಅದನ್ನ ಹಂಗೆ ಲೈವ್ ಕ್ರಿಯೇಟ್ ಮಾಡ್ತಾ ಇದಾರೆ ಅಲ್ಲೇ ಸ್ಟೇಜ್ ಮೇಲೆ ಮಾಡ್ತಾರೆ ಸೊ ಅಲ್ಲಿ ನುಡಿಸೋ ಒಬ್ಬ ನ ಕರ್ಕೊಂಡು ನಮ್ದು ಒಂದು ಬ್ಯಾಂಡ್ ಮಾಡಿದ್ದೇವೆ ರಾಗ ಗ್ಯಾರೇಜ್ ಅಂತ ಸೊ ಹಂಗಾಗಿ ಜ್ಯೋತ್ಸ್ನ ಮೇಡಮ್ ಅವ್ರ ಕಡೆಯಿಂದ ನನಗೆ ಇಷ್ಟೊಂದೆಲ್ಲ ಹೆಲ್ಪ್ ಆಗಿದೆ ಅವ್ರಿಗೂ ನಾನು ಚಿರಋಣಿ ಆಗಿರ್ತೀನಿ ಅವತ್ತು ಈ ಮಧ್ಯೆ ನಾವು ಮಾತಾಡಲೇಬೇಕಾಗಿದ್ದು ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಲಂಡನ್ನಲ್ಲಿ ಪ್ರಧಾನಿ ಮೋದಿ ಅವರ ಸಮ್ಮುಖದಲ್ಲಿ ನೀವು ಪ್ರದರ್ಶನ ಕೊಟ್ಟಿದ್ದು ಸಂಗೀತದ ಪ್ರದರ್ಶನ ಸೊ ಆ ಒಂದು ಸ್ಮರಣೀಯ ಗಣಿ ಗಳಿಗೆಗಳನ್ನು ಈಗ ಸ್ಮರಿಸೋದಾದರೆ ಹಾಂ ಅಲ್ಲಿ ಏನಾಯಿತು ಈ ಥರ ಮೋದಿಯವರು ಬರ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅಲ್ಲಿ ವೆಂಬ್ಲಿ ಸ್ಟೇಡಿಯಮಲ್ಲಿ ಅದಕ್ಕೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ರು ಜೊತೆಗೆ ಇವ್ರಿಗೂ ನಾ ಜೋತ್ನಾ ಮೇಡಮ್ ಅವ್ರಿಗೆ ಅಲ್ಲಿ ನುಡಿಸ್ಬೇಕು ಅಂತ ಬಂತು ಓಕೆ ಆವಾಗ ಇವರೇ ಕಂಪೋಸ್ ಮಾಡಿರೋ ಕೆಲವು ಒಂದು ಕಾನ್ಸೆಪ್ಟ್ ಇತ್ತು ವಿವಾಲ್ ಡಿ ಅಂತ ನಮ್ಮ ವೆಸ್ಟರ್ನ್ ಕ್ಲಾಸಿಕಲಲ್ಲಿ ಒಬ್ಬರು ಕಂಪೋಸರ್ ಇದ್ದಾರೆ ಅವ್ರೇನು ಮಾಡಿದರು ಸೀಸನ್ಸ್ ಅಂತ ಮಾಡಿದರು ಇವರು ಮೇಡಮ್ ಅವರು ನಮ್ಮ ಇಂಡಿಯನ್ ರಾಗಗಳು ಕರ್ನಾಟಕ ರಾಗಗಳನ್ನ ತಗೊಂಡು ಸೀಸನ್ಸ್ ಮಾಡಿದ್ದಾರೆ ಸೊ ಇಂಡಿಯನ್ ಸೀಸನ್ಸ್ ಆರ್ ಸ್ನೋ ಸ್ನೋಯಿಂದ ಹಿಡಿದು ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಸ್ನೋ ಆಗೋದಿಲ್ಲ ಅದರಿಂದ ಹಿಡಿದು ಸಮ್ಮರ್ವರೆಗೂ ಏನೇನಿದೆಯೋ ಸೀಸನ್ಗಳು ಎಲ್ಲ ತೊಗೊಂಡು ಒಂದು ಕಾನ್ಸೆಪ್ಟ್ ಮಾಡಿದರು ಅದಕ್ಕೆ ನಾನು ವೆಸ್ಟರ್ನ್ ಅರೇಂಜ್ಮೆಂಟ್ ಮಾಡಿದ್ದೆ ಮಾಡಿದ್ದೆ ಅಂದರೆ ಈ ವೈಲಿನ್ಸ್ಗಳು ಈ ಸೆಕ್ಷನ್ಸ್ ಎಲ್ಲ ಫುಲ್ ನೋಡಿಸ್ತಾರಲ್ಲ ಆ ಥರದ್ದು ಅವರಿಗೆಲ್ಲ ನೋಟೇಷನ್ ಬರೆದು ಸೊ ಅದರ ವೆಸ್ಟರ್ನ್ ನೋಟೇಷನ್ ಈಸ್ ಅ ಲ್ಯಾಂಗ್ವೇಜ್ ಸೊ ಅದನ್ನ ಬರೆದು ಕೊಟ್ಟಿದ್ದೆ ಅದನ್ನು ಅಲ್ಲಿ ವೆಂಬ್ಲಿ ಸ್ಟೇಡಿಯಮಲ್ಲಿ ನುಡಿಸಿದ್ರು ನಾನು ಅವತ್ತು ಪ್ಯಾನ ನುಡಿಸ್ಬೇಕಾಗಿತ್ತು ಬಟ್ ಆವತ್ತು ಎರಡು ದೇಶದ ಪ್ರಧಾನಮಂತ್ರಿಗಳು ಇದ್ದಿದ್ದರಿಂದ ಸೆಕ್ಯೂರಿಟಿ ತುಂಬ ಟೈಟ್ ಆಗಿತ್ತು ಸೊ ಅದು ಯಾವುದೋ ಒಂದು ಫಾರ್ಮ್ ಫಿಲ್ ಅಪ್ ಮಾಡಬೇಕಾಯಿತು ಅದಕ್ಕೊಂದು ವಾರ ಮುಂಚೆ ಹೋಗಬೇಕಾಯ್ತು ಬಟ್ ನಮ್ಮ ವೀಸಾ ಅದು ಇದೆಲ್ಲ ಇರೋದ್ರಿಂದ ನಾನು ಮೂರು ದಿವಸ ಹಿಂದೆನೇ ಹೋಗಬೇಕಾಗಿ ಬಂದಿದ್ದು ಸೊ ವೆಂಬಿ ಸ್ಟೇಡಿಯಂ ಹೊರಗಡೆ ನಿಂತಿದ್ದೆ ಅದು ನಡಿಬೇಕಾರೆ ಆದರೆ ನಿಮ್ಮ ಕೆಲಸ ಅಲ್ಲಿ ಬಹುಶಃ ಅದು ಒಂದು ರೀತಿ ಖುಷಿನೇ ಅಲ್ಲ ಹೌದು ಹೌದು ಅದು ಒಂದು ಕಡೆ ಬೇಜಾರು ಕೂಡ ಆಗುತ್ತೆ ಛೇ ನಾನು ಅಲ್ಲಿ ಇರಬೇಕಿತ್ತು ಅಂತ ಹೇಳಿ ಅನ್ಸೋದು ನಿಜ ಈ ಮಧ್ಯೆ ನಮ್ಮ ಕೇಳಿದ್ರು ನಿಮಗೆ ಸಾಕಷ್ಟು ಜನ ಸಂದೇಶವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಸೊ ನಿಮ್ಮ ಮಾತು ಕೇಳ್ತಾ ಇದ್ದಾರೆ ಗುಡ್ ಪರ್ಸನ್ ನೀವು ಅನ್ನೋದು ಗೊತ್ತಾಗ್ತಾ ಇದೆ ಒಳ್ಳೆ ಕಾರ್ಯಕ್ರಮ ಇದು ಅಂತ ಹೇಳಿ ಸುಜಾನಾ ವಿಲ್ಸನ್ ಕೆಂಗೇರಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಒಂದು ಹಸ್ತದಿಂದ ಸಂಗೀತದ ಧ್ವನಿಗಳನ್ನ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ನುಡಿಸ್ತೀರಾ ಅಂತ ಹೇಳಿ ನಾಗೇಂದ್ರ ತಾವರೆಕೆರೆ ಕೆರೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಬಹುಶಃ ಕೆಲವೇ ಕ್ಷಣಗಳಲ್ಲಿ ಆ ಕೆಲಸ ಆಗತ್ತೆ ಅಲ್ವೇ ಖಂಡಿತ ಹಾಗೆ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ ಶಾಂತಾಚಾರ್ ಬಡಿಗೆರ್ ಇವರು ಕೂಡ ಸಂದೇಶ ಕಳಿಸಿದ್ದಾರೆ ಸೊ ಒಳ್ಳೆ ಕಾರ್ಯಕ್ರಮ ಖುಷಿಯಾಗ್ತಾ ಇದೆ ನಾವು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ವಿಶೇಷವಾದಂಥ ಧ್ವನಿ ಇವತ್ತು ಸಿನಿಧನಿಯಲ್ಲಿ ನಾವು ಕೇಳ್ತಾ ಇದ್ದೀವಿ ಸೊ ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನು ಸಂಗೀತವನ್ನು ವಿದೇಶಕ್ಕೂ ಕೂಡ ತಲುಪಿಸೋ ಅಂಥದ್ದು ಬಹಳ ಖುಷಿ ಸೊ ಇಂಥವ್ರನ್ನ ಆಕಾಶವಾಣಿ ಕರೆಸಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ ವಿದೇಶಕ್ಕೆ ನೀವು ಹೋದಾಗ ಲಂಡನ್ನಲ್ಲಿ ಪ್ರಧಾನಿ ಜೊತೆಯಾಗಿದ್ದಂಥ ವಿಚಾರ ನಮಗೆ ಗೊತ್ತಿದೆ ಬಹಳ ಒಳ್ಳೆಯ ವಿಷಯ ಸೊ ನಿಮ್ಮ ಒಂದು ಜೀವನಕ್ಕೆ ಒಳ್ಳೆಯದಾಗಲಿ ನಿಮ್ಮ ಪರಿಚಯ ಆಗಿದ್ದು ಬಹಳ ಖುಷಿ ಆಗ್ತಾ ಇದೆ ಆಕಾಶವಾಣಿ ಕಡೆಯಿಂದ ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಶಾಂತಾಚಾರ್ ವಿಚಾರ ಸರ್ ಅಪ್ಪ ನೀ ಏನ್ ಬೇಕು ಮಾಡು ಅಂತ ಹೇಳಿದ್ರು ನಿಮ್ಮ ಇಷ್ಟೆಲ್ಲ ಪಯಣ ದೇಶ ವಿದೇಶದಲ್ಲಿ ನಿಮ್ಗೆ ಇಷ್ಟು ಖ್ಯಾತಿ ಅಲ್ಲಿ ಕೂಡ ಕೆಲಸ ಮಾಡಿದ್ದು ಇದನ್ನೆಲ್ಲ ನೋಡಿದಾಗ ಏನ್ ಹೇಳಿದ್ರು ಅಪ್ಪ ಅಪ್ಪ ಇರ್ಲಿಲ್ಲ ಆವಾಗ ಟೂ ತೌಸಂಡ್ ಸೆವೆನ್ ಅಲ್ಲಿ ತೀರ್ಕೊಂಡ್ಬಿಟ್ರು ಅದೊಂದು ಇರ್ಲಿ ಪರವಾಗಿಲ್ಲ ಬಟ್ ಅಪ್ಪ ಮೇಲಿಂದ ನಿಮ್ಗೆ ಆಶೀರ್ವಾದ ಅಂತೂ ಮಾಡ್ತಾನೆ ಇರ್ತಾರೆ ಕ್ಷಣ ಕ್ಷಣ ಕೂಡ ಸೊ ಈ ಬಗ್ಗೆ ನಾವು ಮತ್ತಷ್ಟು ಮಾತಾಡೋಣ ಹಾಗೆ ನಿಮ್ಮ ಒಂದು ಸಂಗೀತದ ಆಲಾಪ ಕೇಳೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಇನ್ನು ಹೆಚ್ಚು ತಡ ಮಾಡೋದು ಬೇಡ ಒಂದ್ ಹಾಡಿನ ನಂತರ ನಾವು ಶುರು ಮಾಡ್ಕೊಳ್ಳೋಣ ನಿಮ್ಮ ಪ್ರಶ್ನೆ ಏನೇ ಇದ್ರು ಖಂಡಿತವಾಗಿ ಸೋಲೊಮನ್ ಅವರಿಗೆ ನೀವು ಕೇಳಬಹುದು ಜೊತೆಗೆ ನಿಮ್ಮ ವಿಶಸ್ ಇದ್ದರೂ ಕೇಳೋದ್ರೆ ತಲುಪಿಸಬಹುದು ನಮಗೆ ವಾಟ್ಸಪ್ ಮಾಡೋದ್ರ ಮೂಲಕ ನೈನ್ ಫೋರ್ ಜೀರೋ ನೈನ್ ಒನ್ ಜೀರೋ ಒನ್ ತ್ರೀ ನಮ್ಮ ನಂಬರ್ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು ನೂರ ಒಂದು ಪಾಯಿಂಟ್ ಮೂರು ನಮ್ಮ ಜೊತೆ ಆಗಿದ್ದಾರೆ ಸಂಗೀತದ ಕಲಾವಿದ ಸೋಲೊಮನ್ ಅವರು ಅವರೊಟ್ಟಿಗಿನ ಮಾತುಕತೆಯನ್ನು ಮುಂದುವರೆಸೋಣ ಸರ್ ಕನ್ನಡದ ಸಾಕಷ್ಟು ಸೂಪರ್ ಹಿಟ್ ಚಿತ್ರಗಳಲ್ಲಿ ನಿಮ್ಮ ಸಂಕೇತದ ಕಂಪಿದೆ ಅದರಲ್ಲೂ ಉಗ್ರ ಮಫ್ತಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಕೋಟಿ ಭಜರಂಗಿ ಭಜರಂಗೀಟು ಅವತಾರ್ ಪುರುಷ ಎಲ್ಲವೂ ಸೂಪರ್ ಹಿಟ್ ಸಿನಿಮಾಗಳೇ ಸೊ ಈ ಸಿನಿಮಾಗಳ ಜೊತೆಗಿನ ನಿಮ್ಮ ಜರ್ನಿ ಬಗ್ಗೆ ನೀವು ಒಂದು ಸಲ ಸ್ಮರಿಸ್ಕೊಳ್ಳೋದಾದರೆ ಹಾಂ ಸೊ ಇದೆಲ್ಲ ಅಂದರೆ ವೆಲ್ ನೋನ್ ಮ್ಯೂಸಿಕ್ ಡೈರೆಕ್ಟರ್ಗಳು ಅಂದರೆ ಗುರು ಕಿರಣ್ ಸರ್ ಅರ್ಜುನ್ ಜನ್ಯ ಅವರು ಮತ್ತು ರವಿ ಬಸ್ರೂರು ಇವ್ರ ಜೊತೆ ವರ್ಕ್ ಮಾಡಿರೋದು ಸಿನಿಮಾಗಳು ಸೊ ಹಿಟ್ಟಾಗಿ ಅದು ಬರಬೇಕು ಅಂತಂದರೆ ಅದ್ರ ಹಿಂದೆ ತುಂಬ ಕಾರಣಗಳಿದೆ ಬರೀ ಮ್ಯೂಸಿಕ್ ಮಾತ್ರ ಅಲ್ಲ ಸೊ ವೀಡಿಯೋ ಕೂಡ ವರ್ಕ್ ಅಂದರೆ ಚೆನ್ನಾಗಿರಬೇಕು ಆಡಿಯೋ ಚೆನ್ನಾಗಿರಬೇಕು ಎಲ್ಲ ಚೆನ್ನಾಗಿರಬೇಕು ಅಲ್ಲೂ ಕೂಡ ನನಗೆ ಎಲ್ಲ ಕಡೆ ಕಲಿಯೋದಕ್ಕೆ ನೋಡ್ತಾ ಇರ್ತೀನಿ ಅಷ್ಟೇ ಅಫ್ಕೋರ್ಸ್ ಅಲ್ಲೂ ಅರ್ಜುನ್ ಜನ್ಯ ಅವ್ರ ಜೊತೆ ಹೋದಾಗಲೂ ಕಲಿಯೋಕ್ಕೆ ತುಂಬ ಸಿಕ್ತು ಗುರುಕಿರಣ್ ಸರ್ ಹತ್ರ ಅಂತೂ ತುಂಬ ನಾಲೆಡ್ಜಬಲ್ ಹಿ ವೆರಿ ನಾಲೆಜಬಲ್ ವೆನ್ ಇಟ್ ಕಮ್ಸ್ ಟು ಸೌಂಡ್ ಎಲ್ಲ ಬಂದಾಗ ವಿಷಯ ಬಂದಾಗ ವೆರಿ ನಾಲೆಜಬಲ್ ಪರ್ಸನ್ ಮತ್ತೆ ಈ ಪಾಶ್ಚಾತ್ಯ ಸಂಗೀತದ ಒಲವು ಸ್ವಲ್ಪ ಹಾಗಾಗಿ ಸ್ವಲ್ಪ ಬೇಗ ಮ್ಯಾಚ್ ಆಗಿರುತ್ತೆ ಬಂದಾಗ ಒಂದು ಟ್ರೆಂಡ್ ಚೇಂಜ್ ಆಯಿತು ಹೌದು ಸೊ ಅದೆಲ್ಲ ಹೇಗೆ ಕಾರಣಗಳು ಅದೆಲ್ಲ ಸ್ಟಡಿ ಮಾಡಿದಾಗ ಅಂದ್ರೆ ಯಾವ ಯಾವ ಎಲಿಮೆಂಟ್ಸ್ ಯೂಸ್ ಮಾಡಿದ್ರು ಆಮೇಲೆ ಯಾವ ತರ ಯೂಸ್ ಮಾಡಿದ್ರು ಅದನ್ನೇ ಸೇಮ್ ಇವಾಗ ತಬ್ಲಾ ಅಂತ ಇರುತ್ತೆ ಬಟ್ ತಬ್ಲಾನ ಅವ್ರು ಹತ್ತು ತಬ್ಲಾ ಹಾಕೋದು ಸೊ ಈ ತರ ಆ ಥರ ಕಾನ್ಸೆಪ್ಟ್ಸ್ ಎಲ್ಲ ಕೆಲವೆಲ್ಲ ಅವ್ರ ಹತ್ರ ಕಲ ಕಲಿಯೋಕ್ಕೆ ಸಿಕ್ತು ಆಮೇಲೆ ಅರ್ಜುನ್ ಜನ್ಯ ಅವ್ರ ಹತ್ರ ಒಂದಷ್ಟು ಜನ ಚೆನ್ನೈಯಿಂದೆಲ್ಲ ಮ್ಯೂಸಿಷಿಯನ್ಸ್ ಎಲ್ಲ ಬಂದಿದ್ದರು ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ಅವ್ರ ಜೊತೆ ಫೈಲ್ಸು ಎಕ್ಸ್ಚೇಂಜ್ ಎಲ್ಲ ಮಾಡಬೇಕಾರೆ ಹೇಗೆ ಅವ್ರ ಸೌಂಡಿಂಗ್ ಹೇಗಿದೆ ನಾವು ಅದಕ್ಕೆ ಹೇಗೆ ಮ್ಯಾಚ್ ಮಾಡಬೇಕು ಅದೆಲ್ಲ ಕಲಿತ್ಕೊಂಡು ಆಮೇಲೆ ಅವ್ರು ಯೂಸ್ ಮಾಡೋ ಸಾಫ್ಟ್ವೇರ್ ಏನು ನಾವು ಯೂಸ್ ಮಾಡೋ ಸಾಫ್ಟ್ವೇರ್ ಏನು ಸೊ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ ಹಾಗಾಗಿ ಅಲ್ಲೂ ಕಲಿಯಕ್ಕೆ ಸಿಗ್ತಾ ಇತ್ತು ಸೊ ನೀವು ಇಲ್ಲಿ ಪ್ರತಿ ಹಂತದಲ್ಲೂ ಕಲಿಕೆ ಬಗ್ಗೆ ನಿಮ್ಮ ಸಂಗೀತ ಶಾಲೆಯ ಬಗ್ಗೆ ಹೇಳಿ ಹಾಂ ನನ್ನ ಹೆಸರು ನನ್ನ ಸೆಕೆಂಡ್ ಹೆಸರು ಏನಿದೆ ಸಾಲಮನ್ ಅಂತ ಅದು ಬೈಬಲಲ್ಲಿ ಒಬ್ಬ ರಾಜನ ಹೆಸರು ಅದು ಸಾಲಮನ್ ದ ವೈಸ್ ಅಂತ ಹೇಳ್ತಾರೆ ಅಂದರೆ ಎಲ್ಲ ರಾಜರು ಅವ್ರ ಕೆಳಗಡೆ ಮಂತ್ರಿಗಳನ್ನ ಇಟ್ಕೊಂಡು ಅಂದರೆ ಅವರೆಲ್ಲ ಅಡ್ವೈಸ್ ಮಾಡೋರು ಬಟ್ ಇವನೊಬ್ಬನೇ ರಾಜ ಹೂ ವಾಸ್ ವೆರಿ ವೈಸ್ ಓಕೆ ಸೊ ಆ ಹೆಸರಿಟ್ಕೊಂಡು ವೈಸ್ ಕಿಂಗ್ ಅಂತ ಹೆಸರಿಟ್ಟಿದ್ದೀನಿ ನಾನು ನನ್ನ ಮ್ಯೂಸಿಕ್ ಇನ್ಸ್ಟಿಟ್ಯೂಷನ್ಗೆ ಸೊ ಇಲ್ಲಿ ನಾನು ಮ್ಯೂಸಿಕ್ ಡೈರ್ ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ಆಗೋದಕ್ಕೆ ಏನೇನು ಬೇಕೋ ಆ ಪಾಠ ಹೇಳ್ಕೊಡ್ತೀನಿ ನಾನು ಸೊ ಮ್ಯೂಸಿಕ್ ಜೊತೆಗೆ ಕಂಪ್ಯೂಟರ್ಸ್ ಸಾಫ್ಟ್ವೇರ್ಸ್ ಆಪ್ರೇಟ್ ಮಾಡೋದು ಹೇಗೆ ಅದು ಉಪಯೋಗಿಸ್ಕೊಂಡು ಮ್ಯೂಸಿಕ್ ಔಟ್ಪುಟ್ ತೆಗೆಯೋದು ಹೇಗೆ ಅದಲ್ಲದೆ ಸೊ ಯುಲ್ ನೀವು ಮ್ಯೂಸಿಕ್ ಕಲಿತೀರ ಸಾಫ್ಟ್ವೇರ್ ಆಪ್ರೇಟ್ ಮಾಡೋದು ಕಲಿತ್ಕೋತೀರ ಜೊತೆಗೆ ಸೌಂಡ್ ಇಂಜಿನಿಯರಿಂಗ್ ಕಲಿತೀರ ಸೊ ಇಷ್ಟೆಲ್ಲನೂ ಸೇರಿರೋ ಒಂದು ಕೋರ್ಸು ಒನ್ ಒನ್ ಇಯರ್ ಕೋರ್ಸ್ ಥರ ಮಾಡಿದ್ದೀನಿ ಸೊ ಅದಕ್ಕೆಲ್ಲರೂ ನಮ್ಮ ಗೊತ್ತ ಹೆಸರಾಂತ ಮ್ಯೂಸಿಕ್ ಡೈರೆಕ್ಟರ್ಗಳೆಲ್ಲರೂ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಈ ಕಾರ್ಯಕ್ರಮ ಕೇಳ್ತಿರೋರ್ಗೆ ಯಾರಿಗಾದ್ರೂ ಸಂಗೀತದ ಆಸಕ್ತಿ ತುಂಬ ಇದ್ದು ಸೊ ಅವರಿಗ ನಿಮ್ಮ ಬಳಿ ಬರಬೇಕು ಕಲಿಬೇಕು ನಾನು ಕೂಡ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅವ್ರು ನಿಮ್ಮನ್ನು ಹೇಗೆ ಸಂಪರ್ಕಿಸಬೇಕು ಇವಾಗ ಆಕಾಶವಾಣಿ ಮೂಲಕ ಬರ್ಬೋದು ಅದಿಲ್ಲ ಅಂದರೆ ನಂದು ಫೋನ್ ನಂಬರ್ ಹೇಳಬೋ ಹೇಳ್ಬೋದಾ ಇಲ್ಲಿ ಖಂಡಿತ ಓಕೆ ನನ್ನ ಫೋನ್ ನಂಬರ್ ಇದೆ ವಾಟ್ಸಪ್ಪಲ್ಲೂ ಸಾರಿ ಫೇಸ್ಬುಕ್ಕಲ್ಲೂ ನನ್ನ ಪೇಜ್ ಇದೆ ಸೊ ಇಲ್ಲಿ ನನ್ನ ನಂಬರು ಹೇಳ್ತೀನಿ ತಗೊಳ್ಳಿ ನೈನ್ ಏಯ್ಟ್ ಫೋರ್ ಫೋರ್ ಒನ್ ಟೂ ಫೈವ್ ನೈನ್ ಸೆವೆನ್ ಟು ಸೆವೆನ್ ಟು ಓಕೆ ನೈನ್ ಏಯ್ಟ್ ಫೋರ್ ಫೋರ್ ಒನ್ ಟೂ ಫೈವ್ ನೈನ್ ಸೆವೆನ್ ಟೂ ಸೊ ಈ ನಂಬರ್ ಸಂಪರ್ಕಿಸಿ ನಿಮ್ಮ ಶಿಷ್ಯರಾಗ್ಬೋದು ಈ ಮಧ್ಯೆ ನಾವು ಮಾತಾಡ್ಲೇಬೇಕಾಗಿದ್ದು ರವಿ ಬಸೂರ್ ಅವ್ರ ಬಗ್ಗೆ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟೂ ಈ ಸಿನಿಮಾದ ಸಂಗೀತ ನಿರ್ದೇಶಕರು ಪಾನ್ ಇಂಡಿಯಾ ಸಿನಿಮಾ ಸೊ ಅವರು ನಿಮ್ಮ ಗರಡಿಯಿಂದ ಬಂದಂತವ್ರು ಸೊ ಆ ಬಗ್ಗೆ ಹೇಳಿ ಸರ್ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ನಿಮ್ಮ ನಿಮ್ಮ ಹತ್ರ ಕಲ್ತಂಥವ್ರು ಈ ಮಟ್ಟಗಿನ ಒಂದು ಹೆಸರು ಮಾಡಿದಾಗ ಹೌದು ತುಂಬಾ ಖುಷಿ ಆಗುತ್ತೆ ಅವ್ರ ಹೆಂಗ್ ಬೆರಳು ವ್ಯಕ್ತಿ ಹಸ್ತನುಂಗ್ ನಾಲೆಡ್ಜ್ ಅನ್ನೋ ವಿಷಯದಲ್ಲಿ ಆ ಥರ ಇದ್ದರು ಅವರು ಆವಾಗೆಲ್ಲ ಅವ್ರಿಗೆ ಅಂದರೆ ಅವ್ರು ಬಂದಿರೋ ಬ್ಯಾಕ್ಗ್ರೌಂಡು ಆ ಥರ ಅಷ್ಟೊಂದು ಎಕ್ಸ್ಪೋಜರ್ ಇರಲಿಲ್ಲ ಸೊ ಆರ್ಕೆಸ್ಟ್ರಾದಲ್ಲಿ ನೋಡ್ಕೊ ನೋಡಿಸ್ಕೊಂಡು ಇದ್ದರು ಆಮೇಲೆ ಯಾವುದೋ ಮೈಸೂರಲ್ಲಿ ಒಂದು ಸ್ಟುಡಿಯೋಲ್ಲಿದ್ದಾಗ ಇದ್ದಾಗ ಆ ಥರ ಬಂದು ಕೇಳಿದ್ರು ಯಾರಪ್ಪ ಇವರು ಹಿಂಗಿದ್ದಾರೆ ಅಂತ ಅಂದ್ಕೊಂಡು ನಾನು ಮಾತಾಡಿಸ್ದೆ ಸರಿ ಅವ್ರು ಕೇಳಿದ ಪ್ರಶ್ನೆಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ ಆನ್ಸರ್ ಮಾಡಿ ಅಂದರೆ ಆ ಥರ ಪ್ರಶ್ನೆಗಳು ಯಾರೂ ಕೇಳ್ತಾ ಇರಲಿಲ್ಲ ಅವ್ರು ಆ ಥರ ಪ್ರಶ್ನೆಗಳು ಕೇಳಿದ್ಮೇಲೋ ನೋಡಿ ಈ ವೈರ್ ಇಲ್ಲಿ ಕನೆಕ್ಟ್ ಆಗುತ್ತೆ ಆ ವೈರ್ ಇಲ್ಲಿ ಕನೆಕ್ಟ್ ಆಗುತ್ತೆ ಅದರಿಂದ ಈ ಸೌಂಡ್ ಅಲ್ಲಿಂದ ಬರುತ್ತೆ ಅಲ್ಲಿಂದ ಹೀಗೆಲ್ಲ ಫುಲ್ ಟೆಕ್ನಿಕಲ್ ಟೆಕ್ನಿಕಲ್ ಆಗಿ ಡೀಟೇಲ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ನನ್ನ ಕಾಂಟ್ಯಾಕ್ಟಲ್ಲಿದ್ದರು ಅವರು ಆಮೇಲೆ ನಂದು ಒಂದು ಕೀಬೋರ್ಡ್ ಮಾರಿ ಇನ್ನೊಂದು ಬೇರೆ ತೊಗೋಬೇಕು ಅಂತಿದ್ದಾಗ ಅವರು ಆ ಕೀಬೋರ್ಡ್ ಕೊಂಡ್ಕೊಂಡ್ರು ನನ್ನ ಹತ್ರ ಸೊ ಅದು ತೊಗೊಂಡು ಅದರಲ್ಲಿ ಒಂದಷ್ಟು ಎಕ್ಸ್ಪರಿಮೆಂಟ್ಸ್ ಎಲ್ಲ ಮಾಡಿ ಆಮೇಲೆ ಯಾವಾಗಲೂ ಕಂಪ್ಯೂಟ್ರೆಲ್ಲ ತಗೊಳ್ಬೇಕು ಅಂತ ಬಂದರು ಸೊ ಎಸ್ ಪಿ ರೋಡಿಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಕಂಪ್ಯೂಟ್ರೆಲ್ಲ ಏನೇನು ಐಟಮ್ಸ್ ಬೇಕು ಅದೆಲ್ಲ ಮಾಡಿಸಿ ತಕ್ಕೊಟ್ಬಿಟ್ಟು ಆಮೇಲೆ ಈ ಸ್ಟಾರ್ಟೆಡ್ ಹಿಸ್ ಜರ್ನಿ ಆಮೇಲೆ ಅವ್ರೂರಲ್ಲಿ ಬಸ್ ರೂರಲ್ಲಿ ಒಂದು ಅವ್ರ ಮನೇಲೆ ಒಂದು ಸ್ಟುಡಿಯೋ ಥರ ಮಾಡಿಕೊಂಡ್ರು ಅವರು ಮನೇಲೆ ಕಾರ್ಪೆಂಟ್ರು ಎಲ್ಲ ಅವರೇ ಆಗಿರೋದ್ರಿಂದ ಅವರೇ ಮಾಡ್ಕೊಂಡ್ಬಿಟ್ಟಿದ್ರು ಏನಂದರೆ ತುಂಬ ಶೆಕೆ ಅಲ್ಲಿ ಅಲ್ಲಿ ಎ ಸಿ ಹಾಕ್ಕೊಳಕು ಅಲ್ಲಿ ಕರೆಂಟ್ ಹೋಗ್ಬಿಡೋದು ಹೋಗಿ ಹೋಗ್ಬಿಡ್ತಾ ಇತ್ತು ಆವಾಗ ಆವಾಗ ಈ ಸಿಸ್ಟಮ್ ಬೇರೆ ಆಫ್ ಆಗ್ಬಿಡೋದು ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇತ್ತು ಬಟ್ ಅಲ್ಲಿಂದ ನನಗೆ ಫೋನ್ ಮಾಡೋರು ಬೆಂಗಳೂರಿಗೆ ಸೊ ಸರ್ ಈ ಬಟನ್ ಏನು ಮಾಡುತ್ತೆ ಆ ಬಟನ್ ಏನು ಮಾಡುತ್ತೆ ನಾನು ಹಿಂಗೆ ಮಾಡಬೇಕು ಅಂತಂದರೆ ಏನೇನು ಪ್ರೊಸೀಜರ್ ಇದೆ ಅದೆಲ್ಲ ಸಾಫ್ಟ್ವೇರ್ ನಾ ಹೇಗೆ ಆಪ್ರೇಟ್ ಮಾಡಬೇಕು ಇದನ್ನೆಲ್ಲ ಒಂಥರ ದೂರದಲ್ಲಿ ಇದ್ಕೊಂಡು ಡಿಸ್ಟೆಂಟ್ ಲರ್ನಿಂಗ್ ಮಾಡಿದ್ರು ಆವಾಗ ಆವಾಗ ಬೆಂಗಳೂರು ಬಂದಾಗ ಇಲ್ಲೊಂದಷ್ಟು ಕೇಳ್ಕೊಳ್ಳೋರು ಆಮೇಲೆ ಒಂದು ದಿವಸ ನೋಡ್ತೀನಿ ಅರ್ಜುನ್ ಜನ ಅವ್ರ ಸ್ಟುಡಿಯೋಲಿ ಸಿಕ್ಬಿಟ್ರು ಅವ್ರು ಯಾವ್ದೋ ಸಿನಿಮಾ ವರ್ಕ್ ಮಾಡ್ತಾ ಇದ್ರು ಆಮೇಲೆ ಒಂದಷ್ಟು ಸಿನಿಮಾ ಅರ್ಜುನ್ ಜನ್ಯ ಅವ್ರ ಜೊತೆನೆ ತುಂಬಾ ಸಿನಿಮಾಗಳು ಮಾಡ್ತಾ ಇದ್ರು ಅಲ್ಲಿ ಅಲ್ಲಿಂದ ಒಂದ್ ಬ್ರೇಕ್ ಸಿಕ್ಕಿದೆ ಅವ್ರಿಗೆ ಸೊ ಬಹಳ ಖುಷಿ ಸೊ ಇದ್ರಲ್ಲಿ ನಾವು ಕಲಿಬೇಕಾಗಿದೆ ಏನಂದ್ರೆ ಶ್ರದ್ಧೆ ಅನ್ನೋದು ಎಷ್ಟು ಮುಖ್ಯ ಅಂತ ಒಂದ್ ಸಾಧನೆಯಿಂದ ಎಷ್ಟು ಶ್ರಮ ಇದೆ ತುಂಬಾ ಡಿಸಿಪ್ಲಿನ್ ತರ ಡಿಸಿಪ್ಲಿನ್ ತುಂಬ ವ್ಯಕ್ತಿ ನಾವಿನ್ನು ಮಾತಾಡೋದು ಸಾಕಷ್ಟು ಬಾಕಿ ಇದೆ ಯಾಕಂದರೆ ನೀವು ಕೇವಲ ನಮ್ಮ ಕರ್ನಾಟಕ ಅಥವಾ ನಮ್ಮ ಹೊರ ಗಡಿನಾಡಿನ ಪ್ರದೇಶಗಳು ಅಥವಾ ಕೇವಲ ಲಂಡನ್ ಲಂಡನ್ನಿಗಷ್ಟೇ ಸೀಮಿತ ಅಲ್ಲ ನೀವು ಸುಮಾರು ಖಂಡಗಳ ಎಷ್ಟೊಂದು ಕಾಂಟಿನೆಂಟ್ಸ್ನ ವಿವಿಧ ಇಪ್ಪತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ನೀವು ಸಂಗೀತದ ಪ್ರದರ್ಶನಗಳನ್ನು ಕೊಟ್ಟಿದ್ದೀರಾ ಸೊ ಆ ಒಂದು ಅದ್ಭುತವಾದ ನೆನಪುಗಳ ಬಗ್ಗೆ ನಾವು ಮತ್ತೆ ಮಾತಾಡೋದಿದೆ ಸೊ ಒಂದೊಳ್ಳೆ ಹಾಡು ನಿಮ್ಮದೇ ಸಂಗೀತದ ವಾದನದ ಬಳಕೆ ಇರುವಂತಹ ಹಾಡು ನಿಮಗಾಗಿ ಮುಡಿ ಬರ್ತಾ ಇದೆ ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಸೋಣ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದ ಹಾಡನ್ನ ಕೇಳಿದ್ರಿ ಸರ್ ಈ ಹಾಡಿನಲ್ಲಿ ನಿಮ್ಮ ಕೆಲಸ ಏನಿತ್ತು ಇಲ್ಲೂ ಅಷ್ಟೇ ಅರೇಂಜ್ಮೆಂಟ್ ಬಿ ಜೆ ಭರತ್ ಅನ್ನೋರು ಮ್ಯೂಸಿಕ್ ಮಾಡಿದ್ದಾರೆ ಇದಕ್ಕೆ ನನ್ನ ಆಪ್ತ ಸ್ನೇಹಿತ ಅವರು ಸೊ ಅದರಲ್ಲಿ ಬ್ಯಾಕ್ ಸ್ಕೋರ್ ಕೂಡ ನಾನು ಮಾಡಿದ ವರ್ಕ್ ಮಾಡಿದ್ದೀನಿ ಅದರ ಫಿಲಮಲ್ಲಿ ಹೀರೋಯಿನ್ದು ಒಂದು ಫ್ಲಾಶ್ ಬ್ಯಾಕ್ ಬರುತ್ತೆ ಹೀರೋದು ಒಂದು ಫ್ಲಾಶ್ ಬ್ಯಾಕ್ ಬರುತ್ತೆ ಆಮೇಲೆ ಕರೆಂಟ್ ಸ್ಟೋರಿ ಏನು ನಡೀತಾ ಇದೆ ಆಗ ಅದನ್ನು ಅದಕ್ಕೆ ಮೂರು ಭಾಗ ಇದೆ ಸೊ ಮೂರು ಭಾಗನು ಬೇರೆ ಬೇರೆ ಜನ ವರ್ಕ್ ಮಾಡಿದ್ದೀವಿ ಸೊ ಅದರಲ್ಲಿ ಹೀರೋ ಫ್ಲಾಶ್ ಬ್ಯಾಕ್ ನಾನು ವರ್ಕ್ ಮಾಡಿದೆ ಆಮೇಲೆ ಈ ಎರಡು ಸಾಂಗ್ ಇದರಲ್ಲಿ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಅಲ್ಲೂ ಅಷ್ಟೇ ಒಂಥರ ಅಂದರೆ ಫ್ರೆಂಡ್ಸ್ ಆಗಿರೋದ್ರಿಂದ ಮಾತುಕತೆ ಎಲ್ಲ ಹೇಗೆ ಬೇಕು ಅದೆಲ್ಲ ಡಿಸೈಡ್ ಮಾಡಿಕೊಂಡು ಮಾತಾಡಿಕೊಂಡು ಮಾಡಿದ ಮಾಡಿರೋ ಸಿನಿಮಾ ಇದು ನಿಮ್ಮ ಈ ಮ್ಯೂಸಿಕ್ ನಿಮ್ಮ ಒಂದು ಇದರಲ್ಲಿ ನೀವು ಅರೇಂಜ್ ಮಾಡಿರುವಂತಹ ಹಾಡುಗಳನ್ನ ಕೇಳಿದಾಗ ಹೆಚ್ಚು ಆ ಒಂದು ಇಂಪು ಕೇಳುತ್ತೆ ಕಿವಿಗೆ ಮೆಲಡಿ ಇದೆ ಅಲ್ಲಿ ಸೊ ನೀವು ಕೂಡ ಮೆಲಡಿ ಪ್ರಿಯರ ಹೌದು ಐ ಲವ್ ಮೆಲಡಿ ಸೊ ನೀವು ಮಾಡಿರುವಂತದ್ದು ಬಿಟ್ಟು ನೀವು ಯಾವಾಗ್ಲೂ ಹಾಡು ನಮ್ಮ ಕನ್ನಡದ ಯಾವ ಹಾಡನ್ನು ಯಾವಾಗ್ಲೂ ಗುಣಗ್ತಿರಿ ನನಗೆ ಹಳೆಯ ಹಾಡು ಒಂದಿದೆ ಮೂಡಲ ಮನೆಯ ಮುತ್ತಿನ ನೀರಿನ ಆ ಹಾಡು ನಂಗೆ ತುಂಬಾ ಇಷ್ಟ ಅದನ್ನ ಫಸ್ಟ್ ಬರೀ ಮೆಲಡಿ ನೋಡಿಸ್ತೇನೆ ಆಮೇಲೆ ಅರೇಂಜ್ಮೆಂಟ್ ಅಂದ್ರೆ ಏನು ಏನ್ ಮಾಡುತ್ತೆ ಆ ಮೆಲಡಿಗೆ ಅನ್ನೋದನ್ನು ತೋರಿಸಿ ಅದೀಗ್ಲೇ ಆಗತ್ತಲ್ಲ ಈಗಲೇ ಮಾಡೋಣ ಸೂಪರ್ ಹಾಗಿದ್ರೆ ಸೊ ಈಗ ನಾವು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೋಯ್ದ ಅನ್ನುವಂತ ಲೋಕಕ್ಕೆ ಪಯಣವನ್ನ ಮಾಡ್ತಾ ಇದ್ದೀವಿ ಸೊ ಅದು ಯಾವ ಮೂಲಕ ಅಂತ ಹೇಳಿದ್ರೆ ಸಂಗೀತ ವಾದನದ ಮೂಲಕ ಕೀಬೋರ್ಡ್ನಲ್ಲಿ ನಲ್ಲಿ ನಿಮಗೀಗ ಕೇಳುತ್ತೆ ಇದೇ ಗಾಯನ ಇದು ಹ್ಮ್ ಸೊ ಈಗ ಅರೇಂಜ್ಮೆಂಟ್ ಜೊತೆಗೆ ನೋಡೋಣ ಹೇಗೆ ನಮ್ಗೆ ಅವಾಗ ವ್ಯತ್ಯಾಸ ಗೊತ್ತಾಗುತ್ತೆ ಅಂದ್ರೆ ಇಬ್ಬರಿ ನಾನು ಬಲ್ಗೈ ಮಾತ್ರ ನುಡಿಸಿದ್ದು ನಮ್ ಜೊತೆಗೆ ಎಡಗೈ ಸೇರಿಸ್ತೀನಿ ಸೊ ಅದು ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಅರೇಂಜ್ಮೆಂಟ್ ಸೊ ಇದಕ್ಕೆ ನೀವು ಅರೇಂಜ್ ಮಾಡೋದು ಏನೋ ಹೇಳಿದ್ರಿ ಪದ ಬಳಕೆ ಆದರೆ ನನ್ನಂಥ ಸಾಮಾನ್ಯಳು ಏನು ಅದೆಲ್ಲ ಗೊತ್ತಿಲ್ಲದೆ ಇರೋಳು ಏನು ಹೇಳ್ತೀನಿ ಅಂದರೆ ಏನೋ ಒಂದು ಎಕ್ಸ್ಟ್ರಾ ಎಫೆಕ್ಟ್ ಸೇರ್ಕೊಳ್ತು ಅನ್ನೋದನ್ನು ಹೇಳ್ತೀನಿ ನಾನು ಸೊ ಈ ಒಂದು ವ್ಯತ್ಯಾಸ ನಾವು ಪ್ರತಿಯೊಂದು ಮ್ಯೂಸಿಕ್ ನೀವು ಇವಾಗ ಕೊಡೋವಾಗ ಒಬ್ಬ ಯಾರೋ ನಿಮ್ಗಿಂತದ್ದು ಒಂದು ಹಾಡ್ ಮಾಡಿಕೊಡಿ ಅಂತ ಹೇಳಿ ಒಬ್ರು ಡಿರೆಕ್ಟರು ಏನಾದ್ರು ಕೇಳಿದಾಗ ಸೊ ಅವ್ರು ನಿಮಗೆ ಫಸ್ಟ್ ನೀವು ಕೊಡ್ತೀರಾ ಆಮೇಲೆ ವಿತ್ ಅರೇಂಜ್ಮೆಂಟ್ಸ್ ಕೊಡ್ತೀರಾ ಹೇಗೆ ಅದು ಅಂದರೆ ಅವರು ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದ್ರಿಂದ ಆದರೆ ಅದಕ್ಕೆ ಆ ಸಿನಿಮಾಕ್ಕೆ ನಾನೇ ಕಂಪೋಸರ್ ಆಗ್ತೀನಿ ನಾನೇ ಅರೇಂಜರ್ ಆಗ್ತೀನಿ ಸೌಂಡ್ ಎಂಜಿನಿಯರಿಂಗ್ ಸೆಕ್ಷನ್ನ ಬೇರೆ ಯಾರಿಗಾರು ಕೊಟ್ಬಿಡ್ತೀನಿ ಯಾಕಂದರೆ ನಾನೇ ಅಡುಗೆ ಮಾಡಿ ನಾನೇ ತಿಂದರೆ ನಾನೇ ಚ ನಾನೇ ಚೆನ್ನಾಗಿದೆ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ ಇನ್ನೊಬ್ಬರು ಸೊ ಅದಕ್ಕೆ ನಾನು ಮ್ಯೂಸಿಕ್ ಕಂಪೋಸ್ ಮಾಡಿ ಎಲ್ಲ ಆದಮೇಲೆ ಫೈನಲ್ ಆಗಿ ಯಾವುದಾದ್ರು ಸ್ಟುಡಿಯೋದಲ್ಲಿ ಒಬ್ಬರು ವೆಲ್ ನೋನ್ ಸೌಂಡ್ ಇಂಜಿನಿಯರ್ ಕೈಲಿ ಕೊಟ್ಟು ಅದನ್ನು ಮಿಕ್ಸಿಂಗ್ ಮಾಸ್ಟಿಂಗ್ ಅಂತ ಹೇಳ್ತೀವಿ ಅದನ್ನು ಮಾಡಿಸ್ತೀವಿ ಸೊ ಅರೇಂಜ್ಮೆಂಟು ನಾನೇ ಮಾಡ್ತೀನಿ ಯಾಕೆಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ಏನಾಗುತ್ತೆ ನಮಗೆ ವೆರೈಟೀಸ್ ಆಫ್ ಮ್ಯೂಸಿಕ್ ಮತ್ತು ವೆರೈಟೀಸ್ ಆಫ್ ಜಾನರ್ಸ್ ಅಂದರೆ ಬೇರೆ ಬೇರೆ ಶೈಲಿಯ ಮ್ಯೂಸಿಕ್ ಕೇಳಬೇಕಾಗಿ ಬರುತ್ತೆ ಇಂಥ ಮ್ಯೂಸಿಕ್ ಇಷ್ಟ ಇಲ್ಲ ಇಂಥ ಮ್ಯೂಸಿಕ್ ಚೆನ್ನಾಗಿಲ್ಲ ಅಂತ ಹೇಳೋಂಗೇ ಇಲ್ಲ ಯಾವುದು ಎಲ್ಲಿ ಬೇಕಾದ್ರೂ ಯೂಸ್ ಆಗ್ಬೋದು ನಮ್ಮ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಏನಿದೆಯೋ ಅದನ್ನೇ ಅಂಡ್ ಜೆರಿನಲ್ಲಿ ಯೂಸ್ ಮಾಡಿರೋದು ಟಾಮ್ ಅಂಡ್ ಜೆರಿ ಈಸ್ ಅ ಕಾಮಿಡಿ ಸಿನಿಮಾ ಅಂಥದ್ರಲ್ಲೂ ಕೂಡ ಕ್ಲಾಸಿಕಲ್ ಯೂಸ್ ಮಾಡಿದ್ದಾರೆ ಸೊ ಆ ಕಾನ್ಸೆಪ್ಟ್ನ ನಾವು ಇಂಡಿಯನ್ ಕ್ಲಾಸಿಕಲ್ನ ಕಾಮಿಡಿ ಯೂಸ್ ಮಾಡಿದಾಗ ಅದೊಂಥರ ಬೇರೆ ಎಫೆಕ್ಟ್ ಕೊಡುತ್ತೆ ಸೊ ಅದ್ರಲ್ಲಿ ಪ್ರಯೋಗ ಸೊ ನಾನು ಇನ್ ಎಲ್ಲ ಸಂಗೀತನೂ ಕೇಳಬೇಕಾಗಿ ಬರುತ್ತೆ ಸೊ ಆವಾಗ ಅರೇಂಜ್ಮೆಂಟ್ ಮಾಡಿದಾಗ ಏನಾಗುತ್ತೆ ನನಗೆ ಬ್ರಾಡ್ ಸ್ಪ್ರೆಕ್ ಅಂದರೆ ಇಷ್ಟು ಎಷ್ಟೊಂದು ಮೆಟೀರಿಯಲ್ ಇದೆ ಇವಾಗ ಒಂದು ಸಾಂಗ್ ಮಾಡಬೇಕು ಅಂದಾಗ ಸೊ ಒಂದು ಸಣ್ಣ ಮುಟ್ ಸಣ್ಣ ಪುಟ್ಟ ಮೆಟೀರಿಯಲ್ ಇಲ್ಲ ಸೊ ಹಂಗಾಗಿಬಿಟ್ಟು ಅರೇಂಜ್ಮೆಂಟ್ ಮಾಡೋಕ್ಕೆ ಒಂಥರ ಹುಮನ್ಸು ಅಂದರೆ ಖುಷಿಯಾಗುತ್ತೆ ಮಾಡೋದಕ್ಕೆ ಸೊ ಸಾಂಗ್ ಇರಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರಲಿ ಸೊ ಏನ್ ಮಾಡಬೇಕು ಖುಷಿ ಅದ್ರ ಜೊತೆ ಕಲಿಕೆಗೂ ನೀವು ರೆಡಿ ಇನ್ನು ಕಲಿಬೇಕು ಸೂಪರ್ ಸರ್ ಇದ್ರ ಜೊತೆಗೆ ಇಷ್ಟು ಸಿನಿಮಾಗೆ ನೀವು ನುಡಿಸಿದ್ದೀರಿ ಕೆಲಸ ಮಾಡಿದ್ದೀರಿ ಜೊತೆಗೆ ನಿಮ್ಮದೇ ಮ್ಯೂಸಿಕ್ ಡಿರೆಕ್ಷನ್ ಅಲ್ಲಿ ಕೂಡ ನೂರ ಇಪ್ಪತ್ತು ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು ಕನ್ನಡದಲ್ಲಿ ಕನ್ನಡದಲ್ಲಿ ನೂರ ಸಿನಿಮಾಗೆ ತುಂಬಾ ತೃಪ್ತಿ ಕೊಟ್ಟಿದ್ದು ತುಂಬಾ ಯಶಸ್ಸು ಅನ್ನುವಂತಹ ಉತ್ತುಂಗಕ್ಕೆ ಏರಿಸಿದ್ದು ಯಾವ ಸಿನಿಮಾ ಈ ಗದಾ ಆಕ್ಚುಲಿ ತುಂಬಾ ವರ್ಕ್ ಮಾಡಿದ್ದು ಯಾಕಂದ್ರೆ ಅದು ಒಂಥರ ನನ್ನ ಮಗು ಇದ್ದಂಗೆ ಹಂಗಿತ್ತು ಯಾಕಂದರೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ಏನೇನು ಬೇಕು ಏನೇನು ಬೇಡ ಅದೆಲ್ಲ ಡಿಸೈಡ್ ಮಾಡಿ ಮಾಡೋದಕ್ಕೆ ನನಗೆ ಆ ಇದಿತ್ತಲ್ಲ ಏನು ಪರ್ಮಿಷನ್ ಇತ್ತು ಬೇರೆಯವ್ರ ಸಿನಿಮಾಗೆ ವರ್ಕ್ ಮಾಡ್ಬೇಕಾದ್ರೆ ಮ್ಯೂಸಿಕ್ ಡೈರೆಕ್ಟರ್ ಹಾಂ ಇರುತ್ತೆ ಸೊ ಬೇರೆ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಡಿಸೈಡ್ ಮಾಡ್ತಾರೆ ನನಗೆ ಇದು ಬೇಕು ಇದು ಬೇಡ ಅಂತ ಡಿಸೈಡ್ ಮಾಡ್ತಾರೆ ಕೆಲವೆಲ್ಲ ನಾನು ಚೆನ್ನಾಗಿ ಮಾಡಿರೋದು ಪೀಸಸ್ ಎಲ್ಲ ಇರುತ್ತೆ ಅದೆಲ್ಲ ಡಿಸ್ಕಾರ್ಡ್ ಆಗಿಬಿಡುತ್ತೆ ಬೇಡ ಅಂತ ಹೇಳ್ಬಿಡ್ತಾರೆ ಸ್ವಲ್ಪ ಆವಾಗ ಹರ್ಟ್ ಅಂತೇನಿಲ್ಲ ಅದನ್ನು ಬೇರೆ ಎಲ್ಲರು ಇಟ್ಕೊಳ್ ಯೂಸ್ ಮಾಡೋಣ ಅಂತ ಇಟ್ಕೊಳ್ತೀನಿ ಬಟ್ ಕಲ್ತಂಗ ಅದು ಯಾಕೆ ಬೇಡ ಅಂತ ಅಂತ ಹೇಳಿದ್ರು ಅನ್ನೋದನ್ನ ನಾನು ಅನಲೈಸ್ ಮಾಡ್ತೀನಿ ಅಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಿದೆಯೋ ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಏನಿತ್ತು ಯಾಕೆ ಬೇಡ ಅಂತಂದ್ರು ಅಲ್ಲೂ ಕಲಿಕೆ ಅಷ್ಟೇ ಏನು ಅಂದರೆ ಸೊ ಇಲ್ಲಿ ಏನಾಗುತ್ತೆ ನಾನೇ ನನ್ನನ್ನು ಪ್ರಶ್ನಿಸ್ಕೊಳ್ಳೋ ಥರ ಆಗುತ್ತೆ ಈ ನನ್ನ ಸಿನಿಮಾ ವರ್ಕ್ ಮಾಡಿದಾಗ ಇದು ಬೇಕಾ ಬೇಡವಾ ಅಂತ ಹೇಳಿ ಆಮೇಲೆ ಡೈರೆಕ್ಟ್ರು ಬಂದು ಒಂದ್ಸತಿ ನೋಡ್ತಾರೆ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅವರು ಹೇಳ್ತಾರೆ ಆವಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಿತ್ತು ಯಾಕೆ ಚೆನ್ನಾಗಿಲ್ಲ ಅಂತ ಇದ್ದಾರೆ ಅಂತ ಹೇಳಿ ನಾನು ಅದನ್ನು ಇದು ಮಾಡಿ ಚೇಂಜ್ ಮಾಡಿ ಅವ್ರಿಗೆ ತೋರಿಸಿದಾಗ ಒಪ್ಕೊಂಡಾಗ ಅವಾಗ ಆಗುತ್ತೆ ಸೊ ಸೊ ಈ ಅರೇಂಜ್ಮೆಂಟ್ ಅನ್ನೋ ಆ ಕೆಲಸಕ್ಕೆ ಎಷ್ಟು ಸಮಯ ತೊಗೊಳ್ತೀರಾ ಒಂದು ಹಾಡಿಗೆ ಮನೋರ್ ಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಅವ್ರು ಬೆಳಗ್ಗೆ ಬಂದುಬಿಟ್ಟು ಒಂದು ಒಂಬತ್ತು ಗಂಟೆಗೆ ನನ್ನದು ಎಲ್ಲ ರೆಡಿ ಇರಬೇಕು ಹಾಗೆಲ್ಲ ಮೊದಲು ಯಾವುದೋ ಒಂದು ಹೋಟ್ಲಲ್ಲಿ ಒಂದು ರೂಮು ಬುಕ್ ಮಾಡಿ ಅಲ್ಲಿ ನಮ್ಮ ಮ್ಯೂಸಿಕ್ ಸೆಟಪ್ ಎಲ್ಲ ಹಾಕ್ತಾಯಿದ್ವಿ ಯಾಕಂದರೆ ಸ್ಟುಡಿಯೋ ಬಾಡಿಗೆ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅದ್ರ ಬದಲು ನಮ್ಗೆ ಏನು ಬೇಕಾಗಿರೋದು ಕಂಟಿನ್ಯೂಯಸ್ ಪವರ್ ಬೇಕು ಮತ್ತು ಎ ಸಿ ಇರಬೇಕು ಇದೆರಡು ಸಿಗ್ತಾಯಿತ್ತು ಹೋಟೆಲ್ ರೂಮಲ್ಲಿ ಊಟ ಈಗಿರೋ ಸಿಗುತ್ತೆ ಸೊ ಹಂಗಾಗಿ ಹೋಟೆಲ್ ರೂಮಸ್ ರೂಮ್ಸಲ್ಲೇ ನಾವು ವರ್ಕ್ ಮಾಡ್ತಾ ಅವಾಗೆಲ್ಲ ಸೊ ಅಲ್ಲಿ ಒಂಬತ್ತು ಗಂಟೆಗೆ ರೆಡಿ ಇರೋದು ನನ್ನ ನನ್ನ ಸಿಸ್ಟಮ್ ಎಲ್ಲ ಸೆಟಪ್ ಮಾಡಿ ರೆಡಿ ಇರ್ತಿತ್ತು ಒಂಬತ್ತು ಗಂಟೆಗೆ ಸರ್ ಬಂದುಬಿಟ್ಟು ಸಾಂಗ್ಸ್ ಕೊಟ್ಬಿಡೋರು ಸಾಯಂಕಾಲ ಒಂಬತ್ತು ಒಳಗಡೆ ಸಾಂಗ್ ಮುಗಿಸ್ಬೇಕು ಓಕೆ ಸೊ ಟ್ವೆಲ್ ಅವರ್ಸ್ ಇರುತ್ತೆ ಅಲ್ಲಿ ಆ ಟ್ವೆಲ್ ಅವರ್ಸಲ್ಲಿ ಹೊಸ ಸೌಂಡು ಅರೇಂಜ್ಮೆಂಟ್ಸು ಇದೆಲ್ಲ ಮಾಡಿ ಪ್ರೋಗ್ರಾಮ್ ಮಾಡಿ ಸಾಂಗ್ ರೆಡಿ ಮಾಡಿಕೊಡ್ಬೇಕು ಸೊ ಹನ್ನೆರಡು ಗಂಟೆಗಳಲ್ಲಿ ಎಲ್ಲವೂ ಸಿದ್ಧ ಆಗ್ಬೇಕು ಹೌದು ಅಂತ ಹೇಳಿ ಅದು ನೆಕ್ಸ್ಟ್ ಡೇ ಹೋಗ್ಬಿಟ್ರೆ ಹೋಟೆಲ್ ಬಿಲ್ ಜಾಸ್ತಿ ಆಗುತ್ತೆ ಆದ್ರೆ ಇದು ನಿಮ್ಮ ಕಲಿಕೆಯ ಪ್ರಾರಂಭದ ಹಂತ ಸರ್ ವಿನೋ ವಿ ಮನೋಹರ್ ಸರ್ ಜೊತೆ ಬಂದಾಗ ನಿಮ್ಗೆ ಇನ್ನೂ ಅದು ಕಲಿಕೆ ಅಂತ ಬಟ್ ಇವಾಗ ನೀವು ತುಂಬಾ ಕಲಿಕೆಯಲ್ಲಿ ತುಂಬಾ ಮುಂದುವರೆದಿದ್ದೀರಿ ನಾನು ಪೂರ್ತಿ ಅಂತ ಹೇಳಲ್ಲ ಯಾಕಂದ್ರೆ ನೀವು ಇನ್ನೂ ಕಲಿತಾನೇ ಇದೀನಿ ಅಂತ ಹೇಳ್ತಾ ಇದ್ದೀರಿ ಸೊ ಹಾಗಾಗಿ ನಾನು ಅದಕ್ಕೆ ಅಡ್ಡಿ ಮಾಡೋದಿಲ್ಲ ಈಗ ಎಷ್ಟು ಸಮಯ ತಗೋಬಹುದು ನೀವು ಒಂದು ಹಾಡಿಗೆ ಈಗ ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್ ಈಗ ಏನಾಗಿದೆ ಅಂದ್ರೆ ಮೊದ್ಲಾಗಿದ್ರೆ ನಮಗೆ ಲಿಮಿಟೆಡ್ ಸಾಫ್ಟ್ವೇರ್ಸ್ ಇತ್ತು ಈಗ ಲೆಕ್ಕವಿಲ್ಲದಷ್ಟು ಸಾಫ್ಟ್ವೇರ್ ಒಂದ್ ಸಲ ಕೇಳೋಣ ಅದ್ರಲ್ಲಿ ಹೇಳೋಣ ಹಂಗಾಗ್ಬಿಟ್ಟಿದೆ ಸೊ ಫ್ಲೂಟ್ ಹಾಕೋಣ ಸೌಂಡ್ ಅಂತಂದ್ರೆ ಒಂದ್ ತಗೊಳ್ತೀನಿ ಈ ಫ್ಲೂಟ್ ಸೌಂಡ್ಗಿಂತ ಇನ್ನೊಂದು ಯಾವ್ದು ಅವತ್ತು ಅದು ಚೆನ್ನಾಗಿದೆ ಅಂದ್ಬಿಟ್ಟು ಇನ್ನೊಂದು ಯಾವ್ದು ಸಾಫ್ಟ್ವೇರ್ ಅಲ್ಲಿ ಇಲ್ಲದ ಅದ್ರಲ್ಲಿ ಫ್ಲೂಟ್ ಚೆಕ್ ಮಾಡ್ತೀನಿ ಹಿಂಗೆ ಆಪ್ಷನ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಹಂಗಾಗ್ಬಿಟ್ಟು ಒಂದೊಂದು ಸಾಂಗ್ ಮಾಡೋಕ್ಕೆ ಕೆಲ್ವೊಂದ್ಸತಿ ನಾಲ್ಕು ದಿವಸ ಆಗ್ಬಿಡ್ತಾಯಿದೆ ಓಕೆ ಸೋ ಎನಿ ವೇ ಇವಾಗ ಇಲ್ಲಿ ಸಮಯ ಅನ್ನೋದು ಮ್ಯಾಟರ್ ಅಲ್ಲ ಔಟ್ಪುಟ್ ಅಷ್ಟೇ ಮ್ಯಾಟರ್ ಕ್ವಾಲಿಟಿ ಹೇಗಿದೆ ಸೌಂಡ್ ಹೇಗಿದೆ ಆಮೇಲೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅಲ್ಲಿ ಏನೇನು ಮಾಡ್ತಾಯಿದ್ದಾರೆ ಈಗ ನಡೀತಾ ಇರೋ ಟ್ರೆಂಡ್ ಏನಿದೆ ಅದು ನೋಡಿಕೊಂಡು ಸೌಂಡ್ಸ್ಗಳು ಯೂಸ್ ಮಾಡೋದು ಸರಿ ಇಪ್ಪತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ನೀವು ಸಂಗೀತದ ಪ್ರದರ್ಶನಗಳನ್ನು ಕೊಟ್ಟಿದ್ದೀರಿ ಸೊ ಆ ಬಗ್ಗೆ ಹೇಳೋದಾದರೆ ಎಲ್ಲ ಎಲ್ಲ ದೇಶದಲ್ಲೂ ಒಂಥರ ಬೇರೆ ಬೇರೆ ಥರ ವಾತಾವರಣ ಇರುತ್ತೆ ಅಂದರೆ ಅಲ್ಲಿ ಸ್ಟೇಜ್ಗಳು ಮತ್ತು ಅಲ್ಲಿರೋ ಎಕ್ವಿಪ್ಮೆಂಟು ಜನ ಅವ್ರ ರಿಯಾಕ್ಷನ್ಸು ಎಲ್ಲನೂ ಬೇರೆ ಬೇರೆ ಸೊ ಈ ಮಿಡ್ಲ್ ಈಸ್ಟ್ ಕಡೆ ಹೋದರೆ ಅಲ್ಲೊಂಥರ ಇದೆ ಅಮೇರಿಕದಲ್ಲಿ ಹೋದರೆ ಅಮೇರಿಕದಲ್ಲಿ ಜಾಸ್ತಿ ನಾನು ನಮ್ಮ ಕನ್ನಡ ಸಂಘಕ್ಕೆ ನೋಡ್ಸಿರೋದು ಸೊ ಅಲ್ಲಿ ನಮ್ಮವ್ರ ಥರನೇ ಇರ್ತೀವಿ ಕನ್ನಡ ಸಾಂಗ್ಗಳು ಆ ಥರದೇ ಇರುತ್ತೆ ಲಂಡನ್ಗೆ ಹೋದಾಗ ಏನಾಗುತ್ತೆ ಅಲ್ಲಿ ಕೆಲವು ಪ್ರೆಸ್ಟೀಜಿಯಸ್ ವೆನ್ಯೂಗಳಿವೆ ಅಲ್ಲಿ ಸ್ಟೇಜ್ ಮೇಲೆ ಸ್ಟೇಜಿಂದ ಒಂದು ಎರಡು ರೋ ಕ್ರಿಟಿಕ್ಸ್ಗಳು ಕೂತಿರ್ತಾರೆ ಓಕೆ ಸೊ ನಾವು ಹೆಂಗೆ ನುಡಿಸಿದ್ವಿ ಏನೇ ಏನೇನು ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ಡೇ ಪೇಪರಲ್ಲಿ ಬರುತ್ತೆ ಸೊ ಅದರಲ್ಲಿ ಒಂದು ಬರ್ತಿದ್ ಏನಪ್ಪಾ ಅಂತಂದ್ರೆ ರ್ಯಾಕ್ ಸಾಲಮನ್ ಪ್ಲೇಟ್ ದ ಪಿಯಾನೋ ಅಂತ ಬರ್ತಿದ್ರು ಚೆನ್ನಾಗಿ ನುಡ್ಸದ ಯಾಕಂದ್ರೆ ಅಲ್ಲಿ ಗಲ್ ಗಲ್ಲಿಗೂ ನುಡ್ಸೋರ್ ಇದಾರೆ ಪಿಯಾನಿಸ್ಟ್ ಇದಾರೆ ಮ್ಯೂಸಿಷಿಯನ್ಸ್ ಇದಾರೆ ಸೊ ಹಂಗಾಗಿ ಆ ಸಾಗರದಲ್ಲಿ ಹೋಗ್ಬಿಟ್ಟು ಕಾಂಪಿಟೇಷನ್ ಮಾಡಕ್ ಕಷ್ಟ ಅಂದ್ರೆ ವೆಸ್ಟರ್ನ್ ಸಂಗೀತ ಕಲ್ತಿರೋದೆ ಬಟ್ ಅಲ್ಲಿ ತಾನೇ ಒರಿಜಿನ್ ಆಗಿರೋದು ಸೊ ಅಲ್ಲೋಗಿ ನಾನು ನುಡಿಸ್ಬೇಕು ಅಂತಂದರೆ ಸ್ವಲ್ಪ ಕ್ರಿಟಿಕಲ್ ಸಿಚುಯೇಷನ್ ಅದು ಸೊ ಹಂಗಾಗಿ ಕ್ರಿಟಿಕ್ಸ್ಗಳು ತುಂಬ ಇದಾಗಿ ನೋಡ್ತಾರೆ ಆಮೇಲೆ ಕೆಲವು ದೇಶ ಹೆಂಗೆ ಅಂದರೆ ಸ್ವೀಡನ್ ಅಲ್ಲಿ ಒಂದು ಪ್ಯಾನೋ ಸಿಕ್ತು ಅಂದರೆ ಆ ಪ್ಯಾನೊ ತುಂಬ ಕಾಸ್ಟ್ಲಿ ಒಂಥರ ಮರ್ಸಿಡೀಸ್ ಬೆನ್ಸ್ ಕಾರ್ ಇದ್ದಂಗೆ ಪಿಯಾನೋಗಳಲ್ಲಿ ಅದು ಒನ್ ಆಫ್ ದ ಕಾಸ್ಟ್ಲೀಸ್ ಪ್ಯಾನೋಸ್ ಆ ಪ್ಯಾನೋ ಸಿಕ್ತು ಒಂದು ಖುಷಿಗೆ ನೋಡಿಸ್ವಿ ಅಲ್ಲಿ ಏನಂದ್ರೆ ಆ ಸೀಲಿಂಗು ಮೇಲೆ ಕೆಳಗಡೆ ಮಾಡ್ತಾರೆ ಯಾವ ತರ ಸಂಗೀತ ನೋಡ್ತಾ ಇದ್ವಿ ರಾಕ್ ನೋಡ್ತಾ ಇದ್ರೆ ಅವಾಗ ಸೀಲಿಂಗ್ ಕೆಳಗಡೆ ಬರುತ್ತೆ ಅಂದ್ರೆ ಕ್ಲಾಸಿಕಲ್ಲು ತರ ನೋಡ್ಸ್ತಾರೆ ಸೀಲಿಂಗ್ ಮೇಲೆ ಹೋಗುತ್ತೆ ಈ ತರ ಜಾಗಗಳೆಲ್ಲ ನೋಡಿದ್ವಿ ಸೊ ಇದೆಲ್ಲ ಒಂದು ಹೊಸ ತರ ಎಕ್ಸ್ಪೀರಿಯನ್ಸ್ ಒಂದೊಂದು ದೇಶದಲ್ಲೂ ಒಂದೊಂದು ವಿಭಿನ್ನತೆ ಸೊ ಜನರಲ್ಲೂ ಕೂಡ ವೈವಿಧ್ಯತೆ ಇರುತ್ತೆ ಸೊ ಅವರೆಲ್ಲರ ಮನಸ್ಥಿತಿಯನ್ನ ಅರತು ನೀವಲ್ಲಿ ಕೆಲಸ ಮಾಡಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಸೂಪರ್ ಸರ್ ಇದೆಲ್ಲದರ ಜೊತೆಗೆ ನಿಮ್ಮ ಮ್ಯೂಸಿಕ್ ಆಲ್ಬಮ್ಗಳ ಬಗ್ಗೆ ನಾವು ಮಾತಾಡಲೇಬೇಕು ಹಾಂ ಸರ್ ನಿಮ್ಮ ಮ್ಯೂಸಿಕ್ ಆಲ್ಬಮ್ಸ್ ಬಗ್ಗೆ ಹೇಳಿ ಮ್ಯೂಸಿಕ್ ಆಲ್ಬಮ್ಸ್ ನಾನು ನನ್ನ ಹತ್ರ ಆವಾಗ ಕಂಪ್ಯೂಟರ್ ಇರಲಿಲ್ಲ ಆವಾಗಲೇ ಸ್ಟಾರ್ಟ್ ಮಾಡಿದ್ದೆ ನನ್ನ ಫಸ್ಟ್ ಆಲ್ಬಮ್ಮು ಹೀಗೆ ಯಾವುದು ಕ್ರಿಶ್ಚಿಯನ್ ಡಿವೋಷ್ನಲ್ ಆಲ್ಬಮ್ ಮಾಡಿದ್ದು ಆಮೇಲೆ ಒಂದಷ್ಟು ಭಾವಗೀತೆಗಳದ್ದು ಆಲ್ಬಮ್ ಮಾಡಿದ್ದೀನಿ ಮೈಸೂರಲ್ಲಿ ಆಮೇಲೆ ಟಿಬೆಟ್ ಇದಿದೆಯಲ್ಲ ಕ್ಯಾಂಪ್ ಇದೆಯಲ್ಲ ಇದರಲ್ಲಿ ಬೈಲುಕೊಪ್ಪ ಅಲ್ಲಿಂದ ಒಬ್ಬರು ಟೀಚರ್ ಬಂದು ನನ್ನ ಹತ್ರ ಒಂದಷ್ಟು ಒಂದು ಎರಡು ಮೂರು ಆಲ್ಬಮ್ ಮಾಡಿಸ್ಕೊಂಡು ಹೋದರು ಓಕೆ ಸೊ ಆವಾಗ ಅಲ್ಲಿ ಅವ್ರ ಕ್ಯಾಂಪಲ್ಲೇ ಹೋಗಿ ಒಂದು ವಾರ ಇದ್ದೆ ನಾನು ಅವ್ರು ಹೇಗಿದೆ ನಡವಳಿಕೆ ಅಂದರೆ ಅವರ ರಿಸರ್ಚ್ ಥರ ಇತ್ತು ಸೊ ಅವ್ರಿಗೆ ಯಾವ ಥರ ಮ್ಯೂಸಿಕ್ ಇಷ್ಟಪಡ್ತಾರೆ ಅದೆಲ್ಲ ಕೇಳಿಕೊಂಡು ಆಮೇಲೆ ಏನೇನು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ ಅದೆಲ್ಲ ತಿಳ್ಕೊಂಡು ಆಮೇಲೆ ಅಲ್ಲೇ ಇದ್ದು ನನ್ನ ಸೆಟಪ್ ಫುಲ್ ತೊಗೊಂಡೋಗಿದೆ ಅಲ್ಲಿಗೆ ತೊಗೊಂಡೋಗಿ ಅಲ್ಲಿ ಹಾಕೊಂಡು ಅಲ್ಲೇ ಕೆಲಸ ಮಾಡಿ ಒಂದು ವಾರ ಬಂದಿದ್ದೆ ಸೊ ಈ ಥರದ್ದು ಕೆಲವು ಆಲ್ಬಮ್ಗಳು ಮಾಡಿದ್ದೀನಿ ಆಮೇಲೆ ಎಷ್ಟೊಂದು ಸಿಂಗಲ್ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ಅದು ಯೂಟ್ಯೂಬಲ್ಲೆಲ್ಲ ಇದೆ ನನ್ನ ಚಾನಲ್ಗೆ ಲಿಂಕ್ ಆಗಿದೆ ಅದು ನೋಡ್ಬೋದು ಸೂಪರ್ ಒಟ್ಟಾರೆ ಸಂಗೀತದೊಟ್ಟಿಗೆ ನಿಮ್ಮ ಪಯಣ ಸಂಗೀತವೇ ಜೀವನ ಹೌದು ಅದ್ರ ಹೊರತಾಗಿ ಇಲ್ಲ ಆದ್ರೂ ಕೇಳೋ ಪ್ರಶ್ನೆ ಏನಪ್ಪಾ ಅಂದ್ರೆ ಇನ್ ಕೇಸ್ ಬಿಡುವಿನ ವೇಳೆ ಬಿಡುವು ಸಿಗೋದು ಕಷ್ಟನೇ ಈ ವೇಳೆ ಸಂಗೀತದ ಹೊರತಾಗಿ ಬೇರೆ ಏನಕ್ಕಾದ್ರೂ ಗಮನ ಕೊಡ್ತೀರಾ ಅಂದ್ರೆ ಅದು ಯಾವ ಕ್ಷೇತ್ರ ಅಲ್ಲೂ ಮಸ್ತೆ ನನಗೆ ಕೋಡಿಂಗ್ ತುಂಬಾ ಇಷ್ಟ ಓಕೆ ಸೊ ಅದಕ್ಕೆ ಈಗ ಇನ್ನೊಂದು ಕೋರ್ಸ್ ಸೇರ್ಕೊಂಡಿದೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂದ್ರೆ ಇವಾಗ ಮ್ಯೂಸಿಕ್ ಮತ್ತೆ ವಿಡಿಯೋಸ್ ಎಲ್ಲ ಈಗ ಮುಂದಿನ ಪೀಳಿಗೆ ಹೇಗಾಗ್ತಾ ಇದೆ ಅಂದ್ರೆ ಎಲ್ಲ ಎ ಐನಲ್ಲೇ ನಡೀತಾ ಇದೆ ಸೊ ಹಂಗಾಗಿ ಅದೇನು ಅಂದ್ರೆ ಅಲ್ಲಿ ಏನಿದೆ ತಿಳ್ಕೊಂಡು ನಮ್ಮ ಇದಕ್ಕೆ ಅಳವಡಿಸ್ಕೋಬೋದಾ ಅಂತ ತಿಳ್ಕೊಳ್ಳೋಕೋಸ್ಕರ ಒಂದು ಕೋರ್ಸ್ ತಗೊಂಡು ಅದನ್ನ ಮಾಡ್ತಾ ಇದ್ದೀನಿ ಮತ್ತೆ ಸೂಪರ್ ಸೊ ನಿಮ್ಮ ಎಲ್ಲ ಕಲಿಕೆ ಯಶಸ್ಸಿನತ್ತ ಹೋಗಲಿ ಇನ್ನಷ್ಟು ಹೊಸತನ ಸಂಗೀತದಲ್ಲಿ ನಿಮ್ಮಿಂದ ನಮ್ಮಂಥ ಸಂಗೀತ ಪ್ರಿಯರಿಗೆ ಸಿಗಲಿ ಅಂತ ಹೇಳಿ ನಾನು ಕೂಡ ಆಶಯಿಸ್ತೀನಿ ಬಹಳಷ್ಟು ಜನ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಸೊ ನಿಮ್ಮ ಕೈಯಿಂದಲೇ ಸಂಗೀತವನ್ನು ಕೇಳಿ ಖುಷಿಯಾಯಿತು ಅಂತ ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ ಹೇಳ್ತಾ ಇದ್ದಾರೆ ಹಾಗೆ ಚಂದದ ಕಾರ್ಯಕ್ರಮ ಮಳೆಯ ಸಂಗೀತದ ಸಿಂಚನ ಆದಂಗೆ ಆಯಿತು ನಮಗೆ ಅಂತ ಹೇಳಿ ರಮೇಶ್ ದೇವನೂರಿನಿಂದ ಸಂದೇಶ ಕಳಿಸಿದ್ದಾರೆ ಸೂಪರ್ ಪ್ರೋಗ್ರಾಮ್ ಆಲ್ ದ ಬೆಸ್ಟ್ ಸರ್ ನಿಮಗೆ ಅಂತ ಬುಡಿಗೆರೆ ಮುರಳಿ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ವಿಶ್ವೇಶ್ವರ್ ಸಿರುಗುಪ್ಪ ಇಂದ ಸಂದೇಶ ಕಳಿಸಿದ್ದಾರೆ ಸೊ ನಿಮ್ಮ ಕೀಪ್ ಗೋಯಿಂಗ್ ಫ್ಲೈಯಿಂಗ್ ವಿತ್ ಮೋರ್ ಪವರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಹಾಗೆ ಸಂದೇಶ ಕಳಿಸಿದ್ದಾರೆ ಬಳ್ಳಾರಿ ಕಂಪ್ಲಿ ರಾಮ್ಸಾಗರದಿಂದ ಬಿ ಎಂ ವಿಶ್ವನಾಥ್ ಅವರು ಸೊ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ನಾನು ಅಭಿನಂದನೆ ಅನ್ನೋದನ್ನು ಹೇಳ್ತೀನಿ ಈ ಮಟ್ಟದ ಕಲೆ ಎಲ್ಲರಿಗೂ ಬರೋದಿಲ್ಲ ಸೊ ಈ ನೆಲದವರು ನೀವು ಹೊರದೇಶಕ್ಕೆ ಹೋಗಿ ಅಲ್ಲಿ ಕೂಡ ನೀವು ನುಡಿಸಿ ಬರ್ತೀರಾ ಅಂದರೆ ಅದು ಖಂಡಿತ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಅಂತಲೇ ಹೇಳ್ಬೋದು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ಸೊ ಒಟ್ಟಾರೆ ನಿಮಗೆ ಹೇಗೆ ಅನ್ನಿಸ್ತು ಸರ್ ಕಾರ್ಯಕ್ರಮ ನನಗೆ ಖುಷಿಯಾಯಿತು ಆಮೇಲೆ ಇಷ್ಟೊಂದು ಜನ ನನಗೆ ವೆಲ್ ವಿಶ್ವರ್ಸ್ ಸಿಕ್ಕಿದ್ದಾರೆ ಈಗ ಸೊ ಎಲ್ಲರಿಗೂ ಧನ್ಯವಾದಗಳು ನಾನು ಅದೇ ಇನ್ನೂ ಕನ್ನಡ ಸಂಗೀತನ ಇನ್ನೂ ಮೇಲಕ್ಕೆ ಹೆಂಗೆ ಹೋಗ್ಬೋದು ಅನ್ನೋದನ್ನು ನಾನು ಪ್ರಯತ್ನ ಮಾಡ್ತಾನೆ ಇರ್ತೀನಿ ಇದೇ ನನ್ನ ಗುರಿ ಖಂಡಿತ ನಿಮ್ಮ ಪ್ರಯತ್ನಕ್ಕೆ ನಮ್ಮೆಲ್ಲ ರಸಿಕರ ಇದೆ ಸೊ ಅದನ್ನ ನಾವು ಖಂಡಿತ ಶ್ಲಾಘಿಸ್ತೀವಿ ಅದನ್ನ ಸ್ವೀಕರಿಸ್ತೀವಿ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಎಷ್ಟು ಬಿಸಿ ಶೆಡ್ಯೂಲ್ ಮಧ್ಯೆ ಸಮಯ ಮಾಡಿಕೊಂಡು ನಮ್ಮ ಆಕಾಶವಾಣಿಗೆ ಬಂದ್ರಿ ಪ್ರೀತಿಪೂರ್ವಕ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸಿನಿಧನಿ ಕಾರ್ಯಕ್ರಮ ನಮ್ಮ ಜೊತೆಯಾಗಿದ್ದರು ಶ್ರೀ ಡ್ರ್ಯಾಕ್ ಸೋಲುಮನ್ ಅವರು ಅವರೊಟ್ಟಿಗಿನ ಮಾತುಕತೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ಹೇಳಿ ಭಾವಸ್ತ